press the bell icon on the YouTube app and never miss another update. हलो प्रीतिय विद्यार्थिगळे, नावु इंदु जीवशास्त्रक्के संबंधिसिदंते अंगांशगळु एंब विषयद बग्गे तिळ्कोळ्ळोण। नावु लास्ट लेसन अल्ली जीवद मूल घटक एंब विषयद बग्गे तिळ्कोंडिद्वि। अंद्रे जीवद मूल घटक यावुदु अंत तिळ्कोंडिद्वि। जीवकोशगळु जीवद मूल घटकगळागिवे अन्नोदर बग्गे तिळ्कोंडिद्वि। जीवकोशगळु जीविय रचनात्मक मत्तु कार्यात्मक घटकगळागिवे अन्नोदर बग्गे तिळ्कोंडिद्वि अल्वा। अदे रीति ऐककोश मत्तु बहुकोश जीविगळ बग्गेनू सह निमगे ಗೊತ್ತಿದೆ. ಏಕಕೋಶ ಅಂದರೆ ಕೆಲವೊಂದು ಜೀವಿಗಳು ಒಂದೇ ಕೋಶದಿಂದ ಮಾಡಲ್ಪಟ್ಟಿದ್ದು, ಒಂದೇ ಕೋಶವು ಎಲ್ಲ ಚಟುವಟಿಕೆಯನ್ನು ನಿರ್ವಹಿಸತಕ್ಕಂಥ ಸಾಮರ್ಥ್ಯವನ್ನು ಪಡೆದಿರುತ್ತೆ. ಅಂದರೆ ಎಲ್ಲ ಜೀವಕ್ರಿಯೆಗಳಂದರೆ ಉಸಿರಾಟ, ವಿಸರ್ಜನೆ, ಬೆಳವಣಿಗೆ, ಆಹಾರ ಸೇವನೆ, ಈ ಥರ ಪ್ರತಿಯೊಂದು ಜೀವಕ್ರಿಯೆಗಳು ಒಂದೇ ಕೋಶದಲ್ಲಿ ನಡೆಸ್ತಕ್ಕಂಥ ಸಾಮರ್ಥ್ಯವನ್ನು ಪಡೆದಿರುತ್ತೆ. ಅಂಥ ಒಂದೇ ಕೋಶವನ್ನು ಹೊಂದಿರತಕ್ಕಂಥ ಜೀವಿಗಳಿಗೆ ಏನಂತ ಕರಿತೀವಿ, ಏಕಕೋಶ ಜೀವಿಗಳು ಅಂತ ಕರಿತೀವಿ. ಉದಾಹರಣೆಗೆ ಅಮೀಬಾ, ಯೂಗ್ಲೀನಾ, ಪ್ಯಾರಮೇಷಿಯಂ, ಇವು ಒಂದೇ ಕೋಶವನ್ನು ಹೊಂದಿರೋದ್ರಿಂದ ಅವುಗಳ ದೇಹವು ಸರಳವಾಗಿರುತ್ತೆ, ಅಷ್ಟು ಸಂಕೀರ್ಣತೆಯನ್ನು ಪಡೆದಿರೋದಿಲ್ಲ. ಯಾಕಪ್ಪ ಅಂದರೆ ಸಿಂಪಲ್, ಅವುಗಳ ದೇಹ, ಅವುಗಳ ರಚನೆ ತುಂಬಾ ಸಿಂಪಲ್, ಸರಳವಾಗಿರುತ್ತೆ. ಯಾಕಪ್ಪ ಅಂದರೆ ಅವು ಒಂದೇ ಕೋಶವನ್ನು ಹೊಂದಿರುತ್ತೆ, ಒಂದೇ ಕೋಶದಲ್ಲಿ ಎಲ್ಲ ಕ್ರಿಯೆಗಳು ನಡೆಸ್ತಾ ಇರ್ತವೆ. ಅದೇ ರೀತಿ ಬಹುಕೋಶ ಜೀವಿ ಅಂತ ತಗೊಂಡ್ರೆ, ಬಹುಕೋಶ ನಾವು ಏನೇನು ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇದೆ ಅದೆಲ್ಲದೂ ಸಹ ಬಹುಕೋಶ ಜೀವಿಗಳಾಗಿರ್ತವೆ. ಈ ಬಹುಕೋಶ ಜೀವಿಗಳ ದೇಹದಲ್ಲಿ ಲಕ್ಷಾಂತರ ಜೀವಕೋಶಗಳಿದ್ದು, ಒಂದೊಂದು ಗುಂಪಿನ ಜೀವಕೋಶಗಳು ಒಂದೊಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತವೆ. ಉದಾಹರಣೆಗೆ ನಮ್ಮ ಮನುಷ್ಯರು ಅಂತ ತಗೊಂಡ್ರೆ, ಇವುದು ಯಾವುದೇ ಸಸ್ಯಗಳಾಗಿರ್ಬೋದು, ಯಾವುದೇ ಪ್ರಾಣಿ ಇರ್ಬೋದು, ಅಥವಾ ಯಾವುದೇ ಒಂದು ಜೀವಿ ಇರ್ಬೋದು, ಬಹುಕೋಶ ಜೀವಿ ಇರ್ಬೋದು, ದೇಹದಲ್ಲಿ ಹಲ್ವಾರು ಚಟುವಟಿಕೆಗಳು ನಡೀತಾ ಇರುತ್ತೆ. ನಮ್ಮ ದೇಹ ಅಂತ ತಗೊಂಡ್ರೆ ನಮ್ಮಲ್ಲಿ ಹಲ್ವಾರು ಜೀವಕ್ರಿಯೆಗಳು ನಡೀತಾ ಇರುತ್ತೆ. ಯಾವುದಾದಪ್ಪ ಅಂದರೆ ಉಸಿರಾಟ, ವಿಸರ್ಜನೆ, ರಕ್ತ ಪರಿಚಲನೆ, ಆಹಾರ ಸೇವನೆ, ಈ ಬೆಳವಣಿಗೆ, ಈ ಥರ ಎಲ್ಲ ಜೀವಕ್ರಿಯೆಗಳು ನಡೀತಾ ಇರುತ್ತೆ ನಮ್ಮ ದೇಹದಲ್ಲಿ. ಈ ಒಂದೊಂದು ಜೀವಕ್ರಿಯೆಗಳನ್ನು ನಿರ್ವಹಿಸ್ಲಿಕ್ಕೂ ಸಹ ಒಂದೊಂದು ರೀತಿಯಾದಂತಹ ಜೀವಕೋಶಗಳ ಗುಂಪು ಆ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ವೈಶಿಷ್ಟ್ಯತೆಯನ್ನು ಪಡೆದಿರುತ್ತೆ. ನಮ್ಮ ದೇಹದಲ್ಲಿ ಹಲ್ವಾರು ಭಾಗಗಳನ್ನು ಒಳಗೊಂಡಿದ್ದೀವಿ ಅಲ್ವಾ. ಹೃದಯ, ಕಿಡ್ನಿ, ಶ್ವಾಸಕೋಶ, ಈ ಥರ ದೇಹದಲ್ಲಿ ಹಲ್ವಾರು ಭಾಗಗಳಿರ್ತವೆ. ಒಂದೊಂದು ಭಾಗನೂ ಒಂದೊಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಆ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಒಂದೊಂದು ನಿರ್ದಿಷ್ಟ ಜೀವಕೋಶಗಳ ಗುಂಪು ವೈಶಿಷ್ಟ್ಯತೆಯನ್ನು, ಸಾಮರ್ಥ್ಯವನ್ನು ಪಡೆದಿರುತ್ತೆ. ಈ ರೀತಿ ಬಹುಕೋಶ ಜೀವಿಗಳ ದೇಹದಲ್ಲಿ ಲಕ್ಷಾಂತರ ಜೀವಕೋಶಗಳಿದ್ದು, ಒಂದೊಂದು ಬಗೆಯ ಒಂದೊಂದು ಗುಂಪಿನ ಜೀವಕೋಶಗಳು ಒಂದೊಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದಿರುತ್ತೆ, ಅಥವಾ ಒಂದೊಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವ ವೈಶಿಷ್ಟ್ಯತೆಯನ್ನು ಪಡೆದಿರುತ್ತೆ. ಆ ಒಂದು ಜೀವಕೋಶಗಳ ಗುಂಪುಗಳು ಒಂದೇ ಕಾರ್ಯವನ್ನು ನಿರ್ವಹಿಸೋದ್ರಿಂದ ಆ ಒಂದು ಕಾರ್ಯವನ್ನು ಅವು ಬಹು ಸಮರ್ಥವಾಗಿ ನಿರ್ವಹಿಸ್ತವೆ. ಉದಾಹರಣೆಗೆ ಸ್ನಾಯು ಅಂತ ತಗೊಂಡ್ರೆ, ನಮ್ಮ ದೇಹದಲ್ಲಿ ಸ್ನಾಯುಗಳು ಅಂತ ತಗೊಂಡ್ರೆ, ಇವು ಸ್ನಾಯು ತಂತುಗಳೆಂಬ ವಿಶೇಷ ರೀತಿಯಾದಂಥ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಇವುಗಳ ಸಂಕುಚನ ಮತ್ತು ವಿಕಸನದಿಂದ ನಮ್ಮ ದೇಹದ ಚಲನೆಗೆ ಏನಾಗುತ್ತೆ ಸಹಾಯವನ್ನು ಮಾಡ್ತವೆ. ಅದೇ ಥರ ನರಕೋಶ ಅಂತ ತಗೊಂಡ್ರೆ, ನರ ಅಂತ ತಗೊಂಡ್ರೆ, ಇವು ನರಕೋಶಗಳಿಂದ ಮಾಡಲ್ಪಟ್ಟಿದ್ದು, ಇದು ದೇಹದಲ್ಲಿ ಏನು ಸಂದೇಶವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನು ಮಾಡುತ್ತೆ, ಇದು ಸಾಗಿಸೋ ಕೆಲಸವನ್ನು ಮಾಡುತ್ತೆ. ಅದೇ ಥರ ರಕ್ತ ಅಂತ ತಗೊಂಡ್ರೆ, ಇದು ದೇಹದಲ್ಲಿ ಆಮ್ಲಜನಕ ಮತ್ತು ಆಹಾರ ಈ ಥರ ವಸ್ತುಗಳನ್ನು ಏನು ಮಾಡುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋ ಕೆಲಸವನ್ನು ಮಾಡುತ್ತೆ. ಈ ಥರ ಒಂದೊಂದು ಜೀವಕೋಶಗಳ ಗುಂಪುಗಳು ಒಂದೊಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತೆ. ಈಗ ಸ್ನಾಯು ಕೋಶಗಳು ಮಾಡೋ ಕೆಲಸವನ್ನು ನರಕೋಶಗಳು ಮಾಡೋದಿಲ್ಲ, ನರಕೋಶಗಳು ಮಾಡೋ ಕೆಲಸವನ್ನು ರಕ್ತದ ಕೋಶಗಳು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಒಂದೊಂದು ಬಗೆಯ ಜೀವಕೋಶಗಳು ಒಂದೊಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸೋ ಒಂದು ಸಾಮರ್ಥ್ಯವನ್ನು ಪಡೆದಿರುತ್ತೆ. ಈ ರೀತಿ ಒಂದೇ ರೀತಿಯಾದಂಥ ಜೀವಕೋಶಗಳು ದೇಹದಲ್ಲಿ ಒಟ್ಟುಗೂಡಿರುತ್ತೆ, ಒಂದೇ ಕಡೆ ಒಟ್ಟುಗೂಡಿ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ಆದ್ದರಿಂದ ಈ ರೀತಿ ಒಂದೇ ರೀತಿ ಇರ್ತಕ್ಕಂಥ ಜೀವಕೋಶಗಳು ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಆ ಒಂದು ಜೀವಕೋಶಗಳ ಗುಂಪಿಗೆ ಏನಂತ ಕರಿತೀವಿ, ಅಂಗಾಂಶ ಅಂತ ಕರಿತೀವಿ. ಒಂದೇ ರೀತಿಯಾದಂಥ ರಚನೆ ಅಥವಾ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸೋ ಒಂದೇ ರೀತಿಯಾದಂಥ ರಚನೆ ಹಾಗೂ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಸಲುವಾಗಿ ಜೀವಕೋಶಗಳೆಲ್ಲ ಒಟ್ಟುಗೂಡಿ ಏನು ಮಾಡ್ತವೆ, ಕೆಲಸ ಮಾಡ್ತಾ ಇರ್ತವೆ.
ಒಂದು ಜೀವಕೋಶಗಳ ಗುಂಪಿಗೆ ಒಂದೇ ರೀತಿ ಇರ್ತಕ್ಕಂಥ ಒಂದೇ ಕಾರ್ಯವನ್ನು ಮಾಡ್ತಕ್ಕಂಥ ಜೀವಕೋಶಗಳ ಗುಂಪಿಗೆ ಏನಂತ ಕರೆಯಲಾಗ್ತದೆ, ಅಂಗಾಂಶ ಅಂತ ಕರೆಯಲಾಗ್ತದೆ. ಅಂಗಾಂಶ ಅಂದರೆ ನಮ್ಮ ದೇಹದಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ಬೇಕಂದ್ರೆ ಒಂದೇ ರೀತಿಯಂಥ ಜೀವಕೋಶಗಳೇನು ಮಾಡ್ತವಪ್ಪ ಅಂದರೆ ಆ ಒಂದು ಕಾರ್ಯವನ್ನು ನಿರ್ವಹಿಸ್ತವೆ. ಈ ರೀತಿ ಒಂದೇ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದೇ ರೀತಿ ಇರ್ತಕ್ಕಂತಹ ಜೀವಕೋಶಗಳು ಒಟ್ಟುಗೂಡಿ ಒಂದು ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಪಡೆದಿರುತ್ತೆ. ಇದಕ್ಕೆ ಅಂಗಾಂಶ ಎಂದು ಕರೆಯಲಾಗ್ತದೆ. ಅಂಗಾಂಶ ಅಂದರೆ ಒಂದೇ ರೀತಿಯ ರಚನೆ ಮತ್ತು ಒಂದೇ ರೀತಿಯ ರಚನೆ ಮತ್ತು ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಒಟ್ಟಿಗೆ ಕೆಲಸ ಮಾಡುವ ಒಂದು ಗುಂಪಿನ ಜೀವಕೋಶಗಳು ಒಟ್ಟಿಗೆ ಕೆಲಸ ಮಾಡುವ ಒಂದು ಗುಂಪಿನ ಜೀವಕೋಶಗಳನ್ನು ಒಂದು ಗುಂಪಿನ ಜೀವಕೋಶಗಳನ್ನು ಅಂಗಾಂಶ ಎನ್ನುವರು. ಅಥವಾ ಒಂದೇ ರೀತಿಯ ರಚನೆ ಮತ್ತು ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಜೀವಕೋಶಗಳ ಗುಂಪಿಗೆ ಒಂದು ಗುಂಪಿನ ಜೀವಕೋಶಗಳನ್ನು ಅಥವಾ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಎಂದು ಕರೆಯಲಾಗ್ತದೆ. ಅಂಗಾಂಶ ಅಂದರೆ ಗೊತ್ತಾಯ್ತಲ್ಲ, ನಮ್ಮ ದೇಹದಲ್ಲಿ ಒಂದೊಂದು ಚಟುವಟಿಕೆಯನ್ನು ನಿರ್ವಹಿಸ್ಲಿಕ್ಕೂ ಒಂದೊಂದು ರೀತಿಯಾದಂಥ ಅಂಗಾಂಶಗಳು ಕಾರಣ ಆಗಿದ್ದಾವೆ. ಅಂದ್ರೇನು, ಒಂದು ಗುಂಪಿನ ಜೀವಕೋಶಗಳು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದಿರ್ತವೆ. ಆ ಒಂದು ಜೀವಕೋಶಗಳು ಒಟ್ಟುಗೂಡಿ ಆ ಒಂದು ಕಾರ್ಯವನ್ನು ಬಹು ಸಮರ್ಥವಾಗಿ ಅವುಗಳು ನಿರ್ವಹಿಸ್ತವೆ. ಈ ರೀತಿ ಅಲ್ಲಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಜೀವಕೋಶಗಳ ಗುಂಪುಗಳು ಎಲ್ಲ ಜೀವಕೋಶಗಳು ಒಂದೇ ರೀತಿಯಂಥ ರಚನೆಯನ್ನು ಹೊಂದಿರ್ತವೆ. ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಕ್ಕಂಥ ಜೀವಕೋಶಗಳು ಒಂದೇ ರೀತಿಯಂಥ ರಚನೆಯನ್ನು ಹೊಂದಿರ್ತವೆ ಮತ್ತು ಅವುಗಳು ಒಂದೇ ಕಾರ್ಯವನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಪಡೆದಿರ್ತವೆ. ಅಂಥ ಒಂದು ಜೀವಕೋಶಗಳ ಗುಂಪಿಗೆ ಅಂಗಾಂಶ ಎಂದು ಕರೆಯಲಾಗ್ತದೆ. ನಮ್ಮ ದೇಹದಲ್ಲಿ ಹಲವಾರು ಅಂಗಾಂಶಗಳನ್ನು ಕಾಣ್ಬೋದು. ಅದೇ ರೀತಿ ಸಸ್ಯಗಳಲ್ಲೂ ಸಹ ವಿವಿಧ ರೀತಿಯಂಥ ಅಂಗಾಂಶಗಳು ಕಂಡುಬರುತ್ತೆ. ಈಗ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಒಂದೇ ರೀತಿಯಂಥ ಅಂಗಾಂಶಗಳು ಇವೆಯೇ ಅಥವಾ ಬೇರೆ ಬೇರೆ ರೀತಿಯಂಥ ಅಂಗಾಂಶಗಳು ಇವೆಯೇ ಅನ್ನೋದನ್ನು ನೋಡೋಣ. ಅಂದ್ರೇನು, ಒಂದೇ ರೀತಿಯ ಅಂಗಾಂಶಗಳಿವೆ ಅಥವಾ ಬೇರೆ ಬೇರೆ ರೀತಿಯಂಥ ಅಂಗಾಂಶಗಳು ಇವೆಯೇ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನಾವು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡೋಣ. ಆ ವ್ಯತ್ಯಾಸಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಒಂದೇ ರೀತಿಯಂಥ ಅಂಗಾಂಶಗಳಿವೆಯೇ ಅಥವಾ ಭಿನ್ನ ಭಿನ್ನ ರೀತಿಯಂಥ ಅಂಗಾಂಶಗಳು ಇವೆಯೇ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಿಂತ ಫಸ್ಟ್ ನಾವು ಸಸ್ಯ ಮತ್ತು ಪ್ರಾಣಿಗಳಿಗೆ ಯಾವ ರೀತಿಯಂಥ ವ್ಯತ್ಯಾಸ ಇದೆ, ಏನೇನು ವ್ಯತ್ಯಾಸ ಇದೆ ಅನ್ನೋದನ್ನು ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಸ್ಯಗಳು ಒಂದು ಕಡೆ ಸ್ಥಿರವಾಗಿರ್ತವೆ, ಅಚಲವಾಗಿರ್ತವೆ. ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾಗೋದಿಲ್ಲ, ಚಲಿಸೋದಿಲ್ಲ. ಮತ್ತು ಸಸ್ಯಗಳಲ್ಲಿ ಕಾಣ್ತಕ್ಕಂಥ ಬಹುತೇಕ ಅಂಗಾಂಶಗಳು ಆಧಾರವನ್ನು ಒದಗಿಸುವ ಅಂಗಾಂಶಗಳಾಗಿವೆ. ಸಸ್ಯ ದೇಹಕ್ಕೆ ಆಧಾರವನ್ನು ಒದಗಿಸ್ತಕ್ಕಂಥ ಅಂಗಾಂಶಗಳಾಗಿವೆ. ಇವು ಒಂದೇ ಕಡೆ ಸ್ಥಿರವಾಗಿರ್ತವೆ. ಮತ್ತು ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಬಹುತೇಕ ಅಂಗಾಂಶಗಳು ನಿರ್ಜೀವ ಅಂಗಾಂಶಗಳಾಗಿದ್ದಾವೆ. ಆದರೆ ಪ್ರಾಣಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾಗ್ತವೆ, ಅವುಗಳು ಚಲಿಸ್ತವೆ. ಮತ್ತು ಪ್ರಾಣಿಗಳಲ್ಲಿ ಕಂಡು ಬರ್ತಕ್ಕಂಥ ಬಹುತೇಕ ಅಂಗಾಂಶಗಳು ಎಲ್ಲ ಅಂಗಾಂಶಗಳು ಜೀವಂತ ಅಂಗಾಂಶಗಳಾಗಿರ್ತವೆ. ಮತ್ತು ಎಲ್ಲ ಚಟುವಟಿಕೆಯನ್ನು ಮಾಡ್ತಕ್ಕಂಥ ಕೋಶ ವಿಭಜನೆಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಎಲ್ಲ ಜೀವಕೋಶಗಳು ಪಡೆದಿರ್ತವೆ. ಅಲ್ದಲೆ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಇನ್ನೊಂದು ವ್ಯತ್ಯಾಸ ಏನಪ್ಪ ಅಂದರೆ ಅವುಗಳು ಬೆಳವಣಿಗೆ ಆಗ್ತಕ್ಕಂಥ ರೀತಿ. ಸಸ್ಯಗಳಲ್ಲಿ ನಾವು ಬೆಳವಣಿಗೆಯನ್ನು ಜೀವನ ಪರ್ಯಂತ ಸಸ್ಯಗಳು ಬೆಳವಣಿಗೆಯನ್ನು ಜೀವನ ಪರ್ಯಂತ ನಡೆಸ್ತಾ ಇರ್ತವೆ. ಕೆಲವೊಂದು ಭಾಗಗಳಲ್ಲಿ ಜೀವನ ಪರ್ಯಂತ ಅವುಗಳು ಬೆಳವಣಿಗೆಯನ್ನು ನಡೆಸ್ತಾ ಇರ್ತವೆ. ಕೆಲವು ಭಾಗಗಳಲ್ಲಿ ಮಾತ್ರ ಬೆಳವಣಿಗೆ ಆಗ್ತಾ ಇರುತ್ತೆ.
ಅದೇ ರೀತಿ ಪ್ರಾಣಿಗಳಲ್ಲಿ ಬೆಳವಣಿಗೆಯು ಏಕರೂಪವಾಗಿ ನಡೀತಾ ಇರುತ್ತೆ ಅಂದರೆ ಎಲ್ಲ ಅಂಗಾಂಶಗಳಲ್ಲೂ ಸಹ ಎಲ್ಲ ಭಾಗಗಳಲ್ಲೂ ಸಹ ಬೆಳವಣಿಗೆ ಏಕರೂಪವಾಗಿ ಕಂಡು ಬರ್ತಾ ಇರುತ್ತೆ. ಅದೇ ಥರ ಕೆಲವು ಅಂಗಾಂಶ ಭಾಗಗಳಲ್ಲಿ ಈ ಅಂಗಾಂಶಗಳು ಕೆಲವು ಭಾಗಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಸಸ್ಯಗಳಲ್ಲಿ ಬೆಳವಣಿಗೆಯು ಕೆಲವು ಭಾಗಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಸಸ್ಯಗಳಲ್ಲಿ ಕೆಲವು ಅಂಗಾಂಶಗಳು ಅವುಗಳ ಜೀವಮಾನವಿಡೀ ಅವುಗಳು ಏನು ಮಾಡ್ತಾ ಇರ್ತವೆ, ಕೋಶ ವಿಭಜನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಪಡೆದಿರ್ತವೆ. ಆದ್ದರಿಂದ ಆ ಒಂದು ಭಾಗದಲ್ಲಿ ಅವುಗಳು ಆ ಒಂದು ಭಾಗದಲ್ಲಿ ಬೆಳವಣಿಗೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಆದರೆ ಪ್ರಾಣಿಗಳಲ್ಲಿ ಬೆಳವಣಿಗೆಯು ಏಕರೂಪವಾಗಿರುತ್ತೆ, ಎಲ್ಲ ಅಂಗಾಂಶಗಳು ಏಕರೂಪವಾಗಿ ಕೋಶ ವಿಭಜನೆಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಪಡೆದಿರುತ್ತೆ. ಉದಾಹರಣೆಗೆ ಸಸ್ಯಗಳಲ್ಲಿ ಬೇರಿನ ತುದಿ ಇರ್ಬೋದು, ಕಾಂಡದ ತುದಿ, ಈ ಒಂದು ಭಾಗದಲ್ಲಿ ನಾವು ಏನು ಕಾಣ್ತೀವಿ, ನಿರಂತರವಾಗಿ ಕೋಶ ವಿಭಜನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಆ ಸಸ್ಯಗಳು ಪಡೆದಿರ್ತವೆ. ಆ ಒಂದು ಭಾಗದಲ್ಲಿ ನಾವು ಬೆಳವಣಿಗೆಯನ್ನು ಕಾಣ್ತೀವಿ. ಅವುಗಳು ಜೀವಮಾನವಿಡೀ ಜೀವನ ಪರ್ಯಂತ ಅವು ಬದುಕಿರೋವರೆಗೂ ಸಹ ಆ ಒಂದು ಭಾಗದಲ್ಲಿ ಕೋಶ ವಿಭಜನೆ ಮಾಡ್ತಕ್ಕಂಥ ಸಾಮರ್ಥ್ಯ ವನ್ನು ಪಡೆದಿರ್ತವೆ. ಆದ್ದರಿಂದ ಅವುಗಳು ಬೆಳವಣಿಗೆಯನ್ನು ಕಂಟಿನ್ಯೂಸ್ ಆಗಿ ಆ ಒಂದು ಭಾಗದಲ್ಲಿ ನಾವು ಬೆಳವಣಿಗೆಯನ್ನು ಕಾಣ್ತೀವಿ. ಆದರೆ ಪ್ರಾಣಿಗಳ ಜೀವಕೋಶದಲ್ಲಿ ಬೆಳವಣಿಗೆ ಏಕರೂಪವಾಗಿರುತ್ತೆ ಅಂತ ಗೊತ್ತಾಯಿತು. ಆದ್ದರಿಂದ ಪ್ರಾಣಿಗಳಲ್ಲಿ ನಾವು ಕೋಶ ವಿಭಜನೆ ಆಗ್ತಕ್ಕಂಥ ಭಾಗ, ಕೋಶ ವಿಭಜನೆ ಆಗದೇ ಇರತಕ್ಕಂಥ ಭಾಗ ಎಂದು ನಾವು ವಿಂಗಡಿಸಲಿಕ್ಕೆ ಆಗೋದಿಲ್ಲ. ಆದರೆ ಸಸ್ಯಗಳಲ್ಲಿ ನಾವು ಕೆಲವೊಂದು ಭಾಗದಲ್ಲಿ ಮಾತ್ರ ಬೆಳವಣಿಗೆಯನ್ನು ಕಾಣೋದ್ರಿಂದ, ಕೆಲವೊಂದು ಅಂಗಾಂಶಗಳು ಮಾತ್ರ ಕೋಶ ವಿಭಜನೆ ಮಾಡ್ತಕ್ಕಂಥ ಸಾಮರ್ಥ್ಯ ಪಡೆದಿರೋದ್ರಿಂದ ನಾವು ಆ ಒಂದು ಕೋಶ ವಿಭಜನೆ ಸಾಮರ್ಥ್ಯದ ಆಧಾರದ ಮೇಲೆ ಸಸ್ಯಗಳಲ್ಲಿ ನಾವು ಪ್ರಮುಖವಾಗಿ ಎರಡು ರೀತಿಯಾದಂಥ ಅಂಗಾಂಶಗಳನ್ನು ಕಾಣಬಹುದಾಗಿದೆ. ಯಾವುದಪ್ಪ ಅಂದರೆ ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ಅವುಗಳ ಒಂದು ಕೋಶ ವಿಭಜನೆ ಸಾಮರ್ಥ್ಯದ ಆಧಾರದ ಮೇಲೆ ಸಸ್ಯಗಳಲ್ಲಿ ಪ್ರಮುಖವಾಗಿ ಎರಡು ರೀತಿಯಾದಂಥ ಅಂಗಾಂಶಗಳನ್ನು ನೋಡ್ಬೋದು, ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ವರ್ಧನ ಅಂಗಾಂಶ ಅಂದರೆ ಅದು ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರುತ್ತೆ, ಆ ಒಂದು ಭಾಗದಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ. ಇಲ್ಲಿ ವರ್ಧನ ಅಂಗಾಂಶ ಇರುತ್ತೆ, ಆ ಒಂದು ಭಾಗದಲ್ಲಿ ಕೋಶ ವಿಭಜನೆ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ, ಆ ಒಂದು ಭಾಗದಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ. ಮತ್ತು ಶಾಶ್ವತ ಅಂಗಾಂಶ ಅಂತ ತಗೊಂಡ್ರೆ ಅಲ್ಲಿ ಕೋಶ ವಿಭಜನೆ ನಡೀತಾ ಇರೋದಿಲ್ಲ, ಆ ಒಂದು ಭಾಗದಲ್ಲಿ ಬೆಳವಣಿಗೆ ಆಗ್ತಾ ಇರೋದಿಲ್ಲ, ಆ ಒಂದು ಜೀವಕೋಶಗಳು ಕೋಶ ವಿಭಜನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕಳ್ಕೊಂಡಿರುತ್ತೆ. ಈ ರೀತಿ ವಿಭಜನೆಯ ಸಾಮರ್ಥ್ಯದ ಆಧಾರದ ಮೇಲೆ ಸಸ್ಯದಲ್ಲಿ ನಾವು ಪ್ರಮುಖವಾಗಿ ಎರಡು ರೀತಿಯಂಥ ಅಂಗಾಂಶಗಳನ್ನು ಗುರುತಿಸ್ಬೋದು, ವರ್ಧನ ಅಂಗಾಂಶ, ಇನ್ನೊಂದು ಶಾಶ್ವತ ಅಂಗಾಂಶ. ವರ್ಧನ ಅಂಗಾಂಶ, ಶಾಶ್ವತ ಅಂಗಾಂಶ, ಈ ರೀತಿ ಸಸ್ಯಗಳಲ್ಲಿ ಬೆಳವಣಿಗೆಯು ಕೆಲವು ಭಾಗಗಳಿಗೆ ಮಾತ್ರ ಸೀಮಿತವಾಗಿದ್ದು ಈ ಒಂದು ಭಾಗದಲ್ಲಿ ಬೆಳವಣಿಗೆಯು ನಿರಂತರವಾಗಿ ನಡೀತಾ ಇರುತ್ತೆ. ಯಾಕಪ್ಪ ಅಂದರೆ ಆ ಒಂದು ಭಾಗದಲ್ಲಿ ವರ್ಧನ ಅಂಗಾಂಶ ಇರೋದ್ರಿಂದ ನಿರಂತರವಾಗಿ ಕೋಶ ವಿಭಜನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಆ ಒಂದು ಭಾಗದಲ್ಲಿ. ಆದ್ದರಿಂದ ಆ ಒಂದು ಭಾಗದಲ್ಲಿ ನಾವು ನಿರಂತರವಾಗಿ ಬೆಳವಣಿಗೆಯನ್ನು ಕಾಣ್ತೀವಿ. ಉದಾಹರಣೆಗೆ ಕಾಂಡದ ತುದಿ ಮತ್ತು ಬೇರಿನ ತುದಿ, ಈ ಒಂದು ಭಾಗದಲ್ಲಿ ವರ್ಧನ ಅಂಗಾಂಶ ಇರೋದ್ರಿಂದ ಆ ಒಂದು ಭಾಗದಲ್ಲಿ ಬೆಳವಣಿಗೆ ಕಂಡು ಬರ್ತಾ ಇರುತ್ತೆ. ಆದರೆ ಪ್ರಾಣಿಗಳಲ್ಲಿ ಬೆಳವಣಿಗೆಯು ಏಕರೂಪವಾಗಿರುತ್ತೆ, ಎಲ್ಲ ಭಾಗದಲ್ಲೂ ಸಹ ನಾವು ಕೋಶ ವಿಭಜನೆಯನ್ನು ಕಾಣ್ಬೋದು. ಆದ್ದರಿಂದ ಪ್ರಾಣಿಗಳಲ್ಲಿ ಕೋಶ ವಿಭಜನೆ ಆಗುವ ಭಾಗ, ಕೋಶ ವಿಭಜನೆ ಆಗದ ಭಾಗ ಎಂದು ನಾವು ಗುರುತಿಸಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಸಸ್ಯ ಮತ್ತು ಪ್ರಾಣಿಗಳಿಗೆ ಇನ್ನೊಂದು ವ್ಯತ್ಯಾಸ ಏನಪ್ಪ ಅಂದರೆ ಸಸ್ಯಗಳಲ್ಲಿ ನಾವು ಅಂಗಗಳು ಹಾಗೂ ಅಂಗವ್ಯೂಹದ ವ್ಯವಸ್ಥೆ ಕಂಡು ಬರೋದಿಲ್ಲ. ಸಸ್ಯಗಳಲ್ಲಿ ಅಂಗ ಹಾಗೂ ಅಂಗವ್ಯೂಹದ ವ್ಯವಸ್ಥೆ ಕಂಡು ಬರೋದಿಲ್ಲ. ಆದರೆ ಪ್ರಾಣಿಗಳಲ್ಲಿ ಅಂಗ ಹಾಗೂ ಅಂಗವ್ಯೂಹದ ವ್ಯವಸ್ಥೆಯನ್ನು ನೋಡಬಹುದು. ಅದೇ ರೀತಿಯಾಗಿ ಅವುಗಳ ಪೋಷಣೆಯನ್ನು ನೋಡೋದಾದರೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಪೋಷಣೆ ವಿಧಾನವನ್ನು ನೋಡೋದಾದರೆ ಅಲ್ಲೂ ಸಹ ಭಿನ್ನವಾಗಿದೆ. ಸಸ್ಯಗಳು ಸ್ವಪೋಷಕಗಳಾಗಿದ್ದರೆ ಪ್ರಾಣಿಗಳು ಏನಾಗಿರ್ತವೆ, ಪರಪೋಷಕಗಳಾಗಿರ್ತವೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಂಡ್ರೆ ಪ್ರಾಣಿಗಳು ಇತರ ಜೀವಿಗಳಿಂದ, ಅಂದರೆ ಸಸ್ಯಗಳ ಅಥವಾ ಇತರ ಜೀವಿಗಳಿಂದ ಏನು ಮಾಡ್ತವೆ, ಆಹಾರವನ್ನು ಪಡ್ಕೊಳ್ತವೆ. ಇತರ ಪೋಷಣ ವಿಧಾನವೂ ಸಹ ಭಿನ್ನವಾಗಿರುತ್ತೆ, ಬೆಳವಣಿಗೆ ವಿಧಾನವೂ ಸಹ ಭಿನ್ನವಾಗಿರುತ್ತದೆ. ಅದೇ ರೀತಿ ಅವುಗಳು ಸಸ್ಯಗಳು ಒಂದು ಪೋಷಣೆಯು ಸಹ ಭಿನ್ನವಾಗಿರುತ್ತೆ, ಮತ್ತು ಅವುಗಳ ಬದುಕುವ ರೀತಿಯೂ ಸಹ ಏನಾಗಿರುತ್ತೆ, ಸಸ್ಯ ಮತ್ತು ಪ್ರಾಣಿಗಳು ಬದುಕುವ ರೀತಿಯೂ ಸಹ ಏನಾಗಿರುತ್ತೆ, ಭಿನ್ನವಾಗಿರುತ್ತೆ. ಅಂದರೆ ಸಸ್ಯಗಳು ಒಂದೇ ಕಡೆ ಸ್ಥಿರವಾಗಿ ಇರುತ್ತವೆ, ಅದೇ ಥರ ಪ್ರಾಣಿಗಳು ಎಲ್ಲ ಕಡೆ ಚಟುವಟಿಕೆಯಿಂದ ಓಡಾಡಿಕೊಂಡು ಅವುಗಳು
ಇರ್ತವೆ. ಯಾವುದು? ಪ್ರಾಣಿಗಳು. ಈ ರೀತಿ ಸಸ್ಯ ಮತ್ತು ಪ್ರಾಣಿಗಳಿಗೆ ನೋಡೋದಾದರೆ ನಾವು ಹಲವಾರು ಭಿನ್ನತೆಗಳನ್ನು ನೋಡ್ಬೋದು. ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಹಲವಾರು ಭಿನ್ನತೆಗಳು ಇರೋದ್ರಿಂದ ನಾವು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಏನು ಮಾಡ್ಬೋದು, ಭಿನ್ನ ಭಿನ್ನ ಅಂಗಾಂಶಗಳು ನೋಡಬಹುದು. ಸಸ್ಯಗಳಲ್ಲೇ ಒಂದು ರೀತಿಯಾದಂಥ ಅಂಗಾಂಶಗಳು, ಪ್ರಾಣಿಗಳಲ್ಲೇ ಒಂದು ರೀತಿಯಾದಂಥ ಅಂಗಾಂಶಗಳನ್ನು ನೋಡ್ಬೋದು. ಯಾಕೆ ಅಂತ ಗೊತ್ತಾಯ್ತಲ್ಲ, ಸಸ್ಯ ಮತ್ತು ಪ್ರಾಣಿಗಳಿಗೆ ಹಲವಾರು ವ್ಯತ್ಯಾಸಗಳಿರೋದ್ರಿಂದ ಅವುಗಳ ಬದುಕುವ ರೀತಿ ಭಿನ್ನವಾಗಿರುತ್ತೆ, ಪೋಷಣ ವಿಧಾನ ಭಿನ್ನವಾಗಿರುತ್ತೆ, ಬೆಳವಣಿಗೆಯ ರೀತಿ ಭಿನ್ನವಾಗಿರುತ್ತದೆ. ಈ ರೀತಿ ಎಲ್ಲ ಭಿನ್ನತೆಯ ಆಧಾರದ ಮೇಲೆ ಸಸ್ಯಗಳಲ್ಲೇ ಒಂದು ರೀತಿಯಾದಂಥ ಅಂಗಾಂಶಗಳು ಕಂಡು ಬಂದರೆ ಪ್ರಾಣಿಗಳಲ್ಲೇ ಒಂದು ರೀತಿಯಾದಂಥ ಅಂಗಾಂಶಗಳು ಕಂಡು ಬರುತ್ತದೆ. ಅರ್ಥ ಆಯ್ತಾ? ಈಗ ನಾವು ಮೊದಲಿಗೆ ಸಸ್ಯ ಅಂಗಾಂಶದ ಬಗ್ಗೆ ನೋಡೋಣ. ಸಸ್ಯಗಳಲ್ಲಿ ಯಾವ್ಯಾವ ಅಂಗಾಂಶಗಳು ಕಂಡು ಬರುತ್ತೆ, ಅವುಗಳ ಒಂದು ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ನೋಡೋಣ. ಅಂಗಾಂಶ ಅಂದರೆ ಗೊತ್ತಾಯ್ತಲ್ಲ, ಒಂದೇ ರೀತಿ ರಚನೆ ಹಾಗೂ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಎಂದು ಕರೆಯಲಾಗ್ತದೆ. ನಮ್ಮ ದೇಹದಲ್ಲಿ ಹಲವಾರು ಅಂಗಾಂಶಗಳಿದ್ದು ಒಂದೊಂದು ಅಂಗಾಂಶ ಒಂದೊಂದು ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಪಡೆದಿರುತ್ತೆ. ಯಾಕಪ್ಪ ಅಂದರೆ ಬಹುಕೋಶ ಜೀವಿಗಳಲ್ಲಿ ಲಕ್ಷಾಂತರ ಜೀವಕೋಶಗಳಿದ್ದು ಒಂದೊಂದು ಗುಂಪಿನ ಜೀವಕೋಶಗಳು ಒಂದೊಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದಿರುತ್ತೆ. ಆ ಒಂದೊಂದು ಗುಂಪಿನ ಜೀವಕೋಶಗಳಿಗೆ ಏನಂತ ಕರೀತಾರೆ, ಅಂಗಾಂಶ ಅಂತ ಕರೀತಾರೆ. ಅವು ಒಂದೇ ರೀತಿಯಾಗಿದ್ದು ಒಂದೇ ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಪಡೆದಿರುತ್ತೆ. ಈಗ ನಾವು ಸಸ್ಯ ಅಂಗಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಸಸ್ಯಗಳಲ್ಲಿ ಯಾವ್ಯಾವ ಅಂಗಾಂಶಗಳು ಕಂಡು ಬರ್ತವೆ ಮತ್ತು ಅವುಗಳ ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಸ್ಯ ಅಂಗಾಂಶನ ನಾನು ಆವಾಗಲೇ ಹೇಳಿದಾಗೆ ಸಸ್ಯ ಅಂಗಾಂಶಗಳನ್ನು ಪ್ರಮುಖವಾಗಿ ಎರಡು ವಿಧಗಳಾಗಿ ವಿಂಗಡಿಸ್ಬೋದಾಗಿದೆ. ಅವುಗಳ ವಿಭಜನೆಯ ಸಾಮರ್ಥ್ಯದ ಆಧಾರದ ಮೇಲೆ ಯಾವ ಅಂಗಾಂಶ ಕೋಶ ವಿಭಜನೆಯನ್ನು ಮಾಡೋ ಸಾಮರ್ಥ್ಯ ಪಡೆದಿದೆ, ಯಾವ ಅಂಗಾಂಶ ಕೋಶ ವಿಭಜನೆ ಮಾಡದೇ ಇರತಕ್ಕಂಥ ಸಾಮರ್ಥ್ಯವನ್ನು ಪಡೆದಿದೆ, ಈ ಥರ ಕೋಶ ವಿಭಜನೆಯ ಸಾಮರ್ಥ್ಯದ ಆಧಾರದ ಮೇಲೆ ಸಸ್ಯಗಳಲ್ಲಿ ಪ್ರಮುಖವಾಗಿ ಎರಡು ವಿಧವಾದಂಥ ಅಂಗಾಂಶವನ್ನು ನೋಡ್ಬೋದು. ಯಾವುದಪ್ಪ ಅಂದರೆ ವರ್ಧನ ಅಂಗಾಂಶ ಇನ್ನೊಂದು ಶಾಶ್ವತ ಅಂಗಾಂಶ. ಶಾಶ್ವತ ಅಂಗಾಂಶವು ವರ್ಧನ ಅಂಗಾಂಶದ ಜೀವಕೋಶಗಳಿಂದಲೇ ಬಂದಿರತಕ್ಕಂಥ ಅಂಗಾಂಶವಾಗಿದೆ. ಆದರೆ ವರ್ಧನ ಅಂಗಾಂಶದ ಜೀವಕೋಶಗಳು ಪ್ರೌಢತೆಯನ್ನು ತಲುಪಿದ ನಂತರ, ವರ್ಧನ ಅಂಗಾಂಶದಿಂದ ಉಂಟಾದಂಥ ಉತ್ಪತ್ತಿಯಂಥ ಜೀವಕೋಶಗಳು ಪ್ರೌಢತೆಯನ್ನು ತಲುಪಿದ ನಂತರ ಅವು ಶಾಶ್ವತ ಅಂಗಾಂಶಗಳಾಗಿ ಏನಾಗ್ತವೆ, ಬದಲಾಗ್ತವೆ. ಇದರಿಂದ ಬಂದಂಥ ಜೀವಕೋಶಗಳು ಮೊದಲಿಗೆ ವರ್ಧನ ಅಂಗಾಂಶದಂತೆಯೇ ಇದ್ದು ನಂತರ ಅವುಗಳು ಶಾಶ್ವತ ಅಂಗಾಂಶಗಳಾಗಿ ಮಾರ್ಪಡುತ್ತೆ. ಈ ರೀತಿ ಸಸ್ಯ ಅಂಗಾಂಶಗಳನ್ನು ಪ್ರಮುಖವಾಗಿ ವರ್ಧನಾಂಗಾಂಶ ಮತ್ತು ಶಾಶ್ವತ ಅಂಗಾಂಶ ಎಂದು ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ. ವರ್ಧನ ಅಂಗಾಂಶಗಳು ಎಲ್ಲೆಲ್ಲಿ ಕಂಡು ಬರುತ್ತೆ, ಸಸ್ಯದಲ್ಲಿ ವರ್ಧನ ಅಂಗಾಂಶಗಳು ಯಾವ್ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅನ್ನೋ ಆಧಾರದ ಮೇಲೆ ವರ್ಧನ ಅಂಗಾಂಶಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ. ತುದಿ ವರ್ಧನ ಅಂಗಾಂಶ, ಅದೇ ಥರ ಪಾರ್ಶ್ವವರ್ಧನ ಅಂಗಾಂಶ, ಇನ್ನೊಂದು ಅಂತರಗೆಣ್ಣು ವರ್ಧನ ಅಂಗಾಂಶ. ವರ್ಧನ ಅಂಗಾಂಶಗಳು ಸಸ್ಯ ದೇಹದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ, ಈ ಒಂದು ಭಾಗಗಳ ಆಧಾರದ ಮೇಲೆ ಯಾವ್ಯಾವ ಭಾಗದಲ್ಲಿ ಕಂಡು ಬರುತ್ತೆ ಇದರ ಆಧಾರದ ಮೇಲೆ ವರ್ಧನಾಂಗಾಂಶಗಳನ್ನು ತುದಿ ವರ್ಧನಾಂಗಾಂಶ, ಪಾರ್ಶ್ವವರ್ಧನಾಂಗಾಂಶ, ಅಂತರಗೆಣ್ಣು ವರ್ಧನಾಂಗಾಂಶ ಎಂದು ಮೂರು ವರ್ಗಗಳಾಗಿ ಇದನ್ನು ವಿಂಗಡಿಸಲಾಗಿದೆ. ಅದೇ ಥರ ಶಾಶ್ವತ ಅಂಗಾಂಶಗಳನ್ನು ಎರಡು ವರ್ಗಗಳಾಗಿ ವಿಂಗಡಿಸಲಾಗಿದೆ. ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ
ಅಂಗಾಂಶ. ಈ ಒಂದು ಅಂಗಾಂಶದಲ್ಲಿ ಕಂಡುಬರ್ತಕ್ಕಂಥ ಜೀವಕೋಶಗಳ ಆಧಾರದ ಮೇಲೆ, ಶಾಶ್ವತ ಅಂಗಾಂಶದಲ್ಲಿ ಕಂಡುಬರ್ತಕ್ಕಂಥ ಜೀವಕೋಶಗಳ ಆಧಾರದ ಮೇಲೆ ಶಾಶ್ವತ ಅಂಗಾಂಶವನ್ನು ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ ಎಂದು ಎರಡು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಸರಳ ಶಾಶ್ವತ ಅಂದರೆ ಇಲ್ಲಿ ಒಂದೇ ರೀತಿಯಾದಂಥ ಜೀವಕೋಶಗಳು ಕಂಡುಬರುತ್ತೆ. ಸಂಕೀರ್ಣ ಶಾಶ್ವತ ಅಂದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ರೀತಿಯ ಜೀವಕೋಶಗಳು ಕಂಡುಬರುತ್ತೆ. ಈ ಥರ ಜೀವಕೋಶಗಳ ಕಂಡುಬರ್ತಕ್ಕಂಥ ಆಧಾರದ ಮೇಲೆ, ಜೀವಕೋಶಗಳ ಆಧಾರದ ಮೇಲೆ ಶಾಶ್ವತ ಅಂಗಾಂಶಗಳನ್ನು ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಅದೇ ಥರ ನೆಕ್ಸ್ಟ್ ಸರಳ ಶಾಶ್ವತ ಅಂಗಾಂಶಗಳನ್ನು ಅವುಗಳು ನಡೆಸ್ತಕ್ಕಂಥ ಕಾರ್ಯಗಳ ಆಧಾರದ ಮೇಲೆ ಸರಳ ಶಾಶ್ವತ ಅಂಗಾಂಶಗಳನ್ನು ಮೂರು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಫೇರಂಕೈಮಾ ಸರಳ ಶಾಶ್ವತ ಅಂಗಾಂಶದಲ್ಲಿ ನಾವು ಮೂರು ವಿಧವಾದಂಥ ಅಂಗಾಂಶಗಳನ್ನು ಕಾಣ್ಬೋದು. ಫೇರಂಕೈಮಾ ಅಂಗಾಂಶ, ಕ್ಲೋರಂಕೈಮಾ ಅಂಗಾಂಶ, ಫೇರಂಕೈಮಾ, ಕೋಲಂಕೈಮಾ, ಕೋಲಂಕೈಮಾ, ಫೇರಂಕೈಮಾ, ಕೋಲಂಕೈಮಾ, ಸ್ಕ್ಲೀರಂಕೈಮಾ, ಸ್ಕ್ಲೀರಂಕೈಮಾ, ಫೇರಂಕೈಮಾ, ಕೋಲಂಕೈಮಾ ಮತ್ತು ಸ್ಕ್ಲೀರಂಕೈಮಾ ಎಂಬ ಮೂರು ಗುಂಪುಗಳ ನಾವು ಸರಳ ಶಾಶ್ವತ ಅಂಗಾಂಶಗಳನ್ನು ಕಾಣ್ಬೋದು. ಸರಳ ಶಾಶ್ವತ ಅಂಗಾಂಶಗಳನ್ನು ಮೂರು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಫೇರಂಕೈಮಾ ಅಂಗಾಂಶ, ಕೋಲಂಕೈಮಾ ಮತ್ತು ಸ್ಕ್ಲೀರಂಕೈಮಾ. ನೆಕ್ಸ್ಟ್ ಸಂಕೀರ್ಣ ಶಾಶ್ವತ ಅಂಗಾಂಶವನ್ನು ಅಂಗಾಂಶದಲ್ಲಿ ನಾವು ಮತ್ತೆ ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ, ಎರಡು ವರ್ಗಗಳಾಗಿ ವಿಂಗಡಿಸಲಾಗಿದೆ. ಸಂಕೀರ್ಣ ಶಾಶ್ವತ ಅಂಗಾಂಶ ಅವುಗಳ ಕಾರ್ಯಗಳ ಆಧಾರದ ಮೇಲೆ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಮತ್ತೆ ನಾವು ಎರಡು ವಿಧಗಳನ್ನು ಕಾಣ್ಬೋದು. ಯಾವುದಪ್ಪ ಅಂದರೆ ಜೈಲಂ ಮತ್ತು ಫ್ಲೋಯಂ. ಜೈಲಂ ಮತ್ತು ಫ್ಲೋಯಂ, ಜೈಲಂ ಅಂಗಾಂಶ, ಫ್ಲೋಯಂ ಅಂಗಾಂಶ, ಜೈಲಂ ಅಂಗಾಂಶ, ಫ್ಲೋಯಂ ಅಂಗಾಂಶ. ಇದು ಸಂಕೀರ್ಣ ಶಾಶ್ವತ ಅಂಗಾಂಶದ ಎರಡು ಅಂಗಾಂಶಗಳು, ಎರಡು ವಿಧವಾದಂತಹ ಅಂಗಾಂಶಗಳು, ಜೈಲಂ ಮತ್ತು ಫ್ಲೋಯಂ. ಅವುಗಳ ಒಂದು ಕಾರ್ಯಗಳ ಆಧಾರದ ಮೇಲೆ, ಸಂಕೀರ್ಣ ಶಾಶ್ವತ ಅಂಗಾಂಶದ ಕಾರ್ಯಗಳ ಆಧಾರದ ಮೇಲೆ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ನಾವು ಎರಡು ರೀತಿಯಂಥ ಅಂಗಾಂಶಗಳನ್ನು ಕಾಣ್ಬೋದು. ಜೈಲಂ ಅಂಗಾಂಶ, ಫ್ಲೋಯಂ ಅಂಗಾಂಶ. ಇದು ಸಸ್ಯ ಅಂಗಾಂಶಗಳಾಗಿವೆ. ಈ ಸಸ್ಯ ಅಂಗಾಂಶಗಳನ್ನು ಈ ರೀತಿಯಾಗಿ ವರ್ಗೀಕರಿಸಲಾಗಿದೆ. ಅವುಗಳ ಕಾರ್ಯಗಳ ಆಧಾರದ ಮೇಲೆ ಸಸ್ಯ ಅಂಗಾಂಶಗಳನ್ನು ಇಷ್ಟು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಮೊದಲಿಗೆ ಸಸ್ಯ ಅಂಗಾಂಶಗಳನ್ನು ಪ್ರಮುಖವಾಗಿ ಎರಡು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ವರ್ಧನ ಅಂಗಾಂಶ, ಶಾಶ್ವತ ಅಂಗಾಂಶ. ವರ್ಧನ ಅಂಗಾಂಶಗಳು ಕಂಡು ಬರ್ತಕ್ಕಂಥ ಆಧಾರದ ಮೇಲೆ, ಅವು ಎಲ್ಲೆಲ್ಲಿ ಕಂಡು ಬರುತ್ತೆ ಇದರ ಒಂದು ಆಧಾರದ ಮೇಲೆ ವರ್ಧನ ಅಂಗಾಂಶನ ತುದಿ ವರ್ಧನ ಅಂಗಾಂಶ, ಪಾರ್ಶ್ವವರ್ಧನ ಅಂಗಾಂಶ, ಅಂತರಗೆಣ್ಣು ವರ್ಧನ ಅಂಗಾಂಶ. ಶಾಶ್ವತ ಅಂಗಾಂಶಗಳನ್ನು ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ ಎಂದು ಎರಡು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಅದೇ ಥರ ಸರಳ ಶಾಶ್ವತ ಅಂಗಾಂಶವನ್ನು ಫೇರಂಕೈಮಾ, ಕೋಲಂಕೈಮಾ, ಸ್ಕ್ಲೀರಂಕೈಮಾ ಎಂಬ ಮೂರು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಸಂಕೀರ್ಣ ಶಾಶ್ವತ ಅಂಗಾಂಶಗಳನ್ನು ಜೈಲಂ ಮತ್ತು ಫ್ಲೋಯಂ ಎಂದು ವರ್ಗೀಕರಿಸಲಾಗಿದೆ. ಈ ರೀತಿಯಾಗಿ ನಾವು ಸಸ್ಯಗಳಲ್ಲಿ ಭಿನ್ನ ರೀತಿಯಾದಂಥ ಅಂಗಾಂಶಗಳನ್ನು ಕಾಣಬಹುದು. ಈಗ ನಾವು ಈ ಅಂಗಾಂಶವನ್ನು ನೋಡೋಣ, ಒಂದು ನಂತರ ಒಂದು ತಿಳ್ಕೊಳ್ಳೋಣ. ವರ್ಧನಾಂಗಾಂಶ ಅಂದ್ರೇನು, ಶಾಶ್ವತ ಅಂಗಾಂಶ ಅಂದ್ರೇನು, ತುದಿವರ್ಧನಾಂಗಾಂಶ, ಪಾರ್ಶ್ವವರ್ಧನಾಂಗಾಂಶ, ಅಂತರಗಣ್ಯಾಂಗಾಂಶ, ಎಲ್ಲ ಅಂಗಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ವರ್ಧನ ಅಂಗಾಂಶ ಯಾವುದು? ವರ್ಧನ ಅಂಗಾಂಶ, ವರ್ಧನ ಅಂಗಾಂಶ ಅವಾಗಲೇ ಹೇಳ್ದಂಗೆ ವರ್ಧನ ಅಂಗಾಂಶವನ್ನು ಏನಂತ ಕರೀತಾರೆ, ಬೆಳವಣಿಗೆ ಅಂಗಾಂಶ ಎಂದು ಕರೀತಾರೆ. ಯಾಕಪ್ಪ ಅಂದರೆ ಈ ಒಂದು ಅಂಗಾಂಶದಲ್ಲಿ ನಿರಂತರವಾಗಿ ಕೋಶ ವಿಭಜನೆ ನಡೀತಾ ಇರುತ್ತೆ, ಅದರಿಂದ ಇದನ್ನು ಬೆಳವಣಿಗೆ ಅಂಗಾಂಶ ಎಂದು ಸಹ ಕರೆಯಲಾಗ್ತದೆ. ಈ ಒಂದು ಎಲ್ಲೆಲ್ಲಿ ವರ್ಧನ ಅಂಗಾಂಶ ಇರ್ತೋ ಅಲ್ಲೆಲ್ಲೆಲ್ಲ ಬೆಳವಣಿಗೆಯನ್ನು ಕಾಣ್ಬೋದು.
ಸಸ್ಯಗಳಲ್ಲಿ ಬೆಳವಣಿಗೆ ಕೆಲವು ಭಾಗಗಳಿಗೆ ಮಾತ್ರ ಏನಾಗಿರುತ್ತೆ ಸೀಮಿತವಾಗಿರುತ್ತೆ ಯಾಕಪ್ಪ ಅಂದ್ರೆ ಆ ಒಂದು ಭಾಗದಲ್ಲಿ ಏನು ಕಾಣ್ತೀವಿ ನಾವು ವರ್ಧನ ಅಂಗಾಂಶಗಳನ್ನು ಕಾಣ್ತೀವಿ ಅದೇ ತರ ಈ ಒಂದು ಸಸ್ಯಗಳು ಆ ಒಂದು ಭಾಗದಲ್ಲಿ ತಮ್ಮ ಜೀವಿತ ಅವಧಿಯವರೆಗೂ ಎಲ್ಲೆಲ್ಲಿ ವರ್ಧನ ಅಂಗಾಂಶ ಇರ್ತಾ ಅಲ್ಲೆಲ್ಲ ತಮ್ಮ ಜೀವಿತ ಅವಧಿಯವರೆಗೂ ಸಹ ಅವು ಬೆಳವಣಿಗೆಯನ್ನು ನಡೆಸ್ತಾ ಇರ್ತವೆ ಆದ್ದರಿಂದ ವರ್ಧನ ಅಂಗಾಂಶವನ್ನು ಬೆಳವಣಿಗೆ ಅಂಗಾಂಶ ಎಂದು ಸಹ ಕರೆಯಲಾಗ್ತದೆ ವರ್ಧನ ಅಂಗಾಂಶಗಳು ಕಂಡು ಬರ್ತಕ್ಕಂಥ ಆಧಾರದ ಮೇಲೆ ಅವು ಎಲ್ಲೆಲ್ಲಿ ಕಂಡು ಬರುತ್ತೆ ವರ್ಧನಾಂಗಾಂಶಗಳು ಕಂಡು ಬರ್ತಕ್ಕಂಥ ಭಾಗಗಳ ಆಧಾರದ ಮೇಲೆ ಸಸ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಅದು ಕಂಡು ಬರುತ್ತೆ ಇದರ ಒಂದು ಆಧಾರದ ಮೇಲೆ ವರ್ಧನ ಅಂಗಾಂಶಗಳನ್ನು ನಾವು ಮೂರು ವರ್ಗಗಳಾಗಿ ವಿಂಗಡಿಸಲಾಗಿದೆ ಯಾವುದ್ಯಾವುದು ಪಾರ್ಶ್ವವರ್ಧನ ಅಂಗಾಂಶ ಫಸ್ಟಿಗೆ ತುದಿ ವರ್ಧನ ಅಂಗಾಂಶ ವರ್ಧನ ಅಂಗಾಂಶಗಳು ಕಂಡು ಬರ್ತಕ್ಕಂಥ ಆಧಾರದ ಮೇಲೆ ವರ್ಧನ ಅಂಗಾಂಶಗಳನ್ನು ನಾವು ಮೂರು ಭಾಗಗಳಲ್ಲಿ ಕಾಣ್ಬೋದು ಎಲ್ಲೆಲ್ಲಿ ತುದಿ ವರ್ಧನ ಅಂಗಾಂಶ ತುದಿ ವರ್ಧನ ಅಂಗಾಂಶ ಪಾರ್ಶ್ವವರ್ಧನ ಅಂಗಾಂಶ ಪಾರ್ಶ್ವವರ್ಧನ ಅಂಗಾಂಶ ಅಂತರಗೆಣ್ಣು ವರ್ಧನ ಅಂಗಾಂಶ ಅಂತರ ಗೆಣ್ಣು ವರ್ಧನ ಅಂಗಾಂಶ ವರ್ಧನ ಅಂಗಾಂಶಗಳು ಕಂಡು ಬರ್ತಕ್ಕಂಥ ಆಧಾರದ ಮೇಲೆ ಅವುಗಳನ್ನು ಮೂರು ವರ್ಧನಾಂಗಾಂಶಗಳಾಗಿ ವಿಂಗಡಿಸಲಾಗಿದೆ ತುದಿ ವರ್ಧನ ಅಂಗಾಂಶ ಅಂತರಗೆಣ್ಣು ವರ್ಧನ ಅಂಗಾಂಶ ಪಾರ್ಶ್ವವರ್ಧನ ಅಂಗಾಂಶ ತುದಿ ವರ್ಧನ ಅಂಗಾಂಶ ಇದು ಬೇರಿನ ತುದಿ ಮತ್ತು ಕಾಂಡದ ತುದಿಯಲ್ಲಿ ಈ ಅಂಗಾಂಶಗಳು ಕಂಡು ಬರುತ್ತೆ ಅದು ತುದಿ ವರ್ಧನ ಅಂಗಾಂಶ ಇದು ಕಾಂಡದ ತುದಿ ಮತ್ತು ಬೇರಿನ ತುದಿಯಲ್ಲಿ ಇವುಗಳು ಕಂಡು ಬರುತ್ತೆ ಆದ್ದರಿಂದ ಈ ಒಂದು ಭಾಗದಲ್ಲಿ ನಿರಂತರವಾಗಿ ಕೋಶ ವಿಭಜನೆ ಆಗ್ತಾ ಇರೋದ್ರಿಂದ ಇವು ಬೇರು ಮತ್ತು ಕಾಂಡದ ಉದ್ದದ ಹೆಚ್ಚಳಕ್ಕೆ ಕಾರಣ ಆಗ್ತದೆ ಬೇರು ಮತ್ತು ಕಾಂಡದ ಉದ್ದವನ್ನು ಏನು ಮಾಡ್ತವೆ ಇವುಗಳು ಹೆಚ್ಚಿಸ್ತವೆ ಇದನ್ನು ತುದಿ ವರ್ಧನ ಅಂಗಾಂಶ ಎಂದು ಕರೆಯಲಾಗ್ತದೆ ತುದಿಗಳಲ್ಲಿ ಕಂಡು ಬರುತ್ತೆ ಕಾಂಡ ಮತ್ತು ಬೇರಿನ ತುದಿಗಳಲ್ಲಿ ಈ ಅಂಗಾಂಶ ಕಂಡು ಬರುತ್ತೆ ನೆಕ್ಸ್ಟು ಪಾರ್ಶ್ವವರ್ಧನ ಅಂಗಾಂಶ ಪಾರ್ಶ್ವವರ್ಧನ ಅಂಗಾಂಶ ಇದು ಕಾಂಡ ಮತ್ತು ಬೇರಿನ ಪಾರ್ಶ್ವಬದಿಯಲ್ಲಿ ಕಂಡು ಬರುತ್ತೆ ಕಾಂಡ ಹಾಗೂ ಬೇರಿನ ಪಾರ್ಶ್ವಬದಿಯಲ್ಲಿ ಅಂದರೆ ಲ್ಯಾಟ್ರಲ್ ಸೈಡಲ್ಲಿ ಕಾಂಡ ಹಾಗೂ ಬೇರಿನ ಪಾರ್ಶ್ವಬದಿಗಳಲ್ಲಿ ಇದು ಕಂಡು ಬರುತ್ತೆ ಈ ಒಂದು ಪಾರ್ಶ್ವವರ್ಧನ ಅಂಗಾಂಶವು ಬೇರು ಮತ್ತು ಕಾಂಡದ ಒಂದು ಸುತ್ತಳತೆಯನ್ನು ಅಥವಾ ಗಾತ್ರವನ್ನು ಬೇರು ಮತ್ತು ಕಾಂಡದ ಗಾತ್ರವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಆಗುತ್ತೆ ಯಾವುದು ಪಾರ್ಶ್ವವರ್ಧನ ಅಂಗಾಂಶವು ಬೇರು ಮತ್ತು ಕಾಂಡದ ಗಾತ್ರವನ್ನು ಹೆಚ್ಚಿಸ್ತವೆ ಯಾಕಪ್ಪ ಅಂದರೆ ಇವು ಬೇರು ಮತ್ತು ಕಾಂಡದ ಎರಡು ಬದಿಗಳಲ್ಲಿ ಇವುಗಳು ಕಂಡು ಬರುತ್ತೆ ಪಾರ್ಶ್ವಬದಿಗಳಲ್ಲಿ ಕಂಡು ಬರುತ್ತೆ ಇದು ಪಾರ್ಶ್ವವರ್ಧನ ಅಂಗಾಂಶ ನೆಕ್ಸ್ಟು ಅಂತರಗೆಣ್ಣು ವರ್ಧನ ಅಂಗಾಂಶ ಅಂತರಗೆಣ್ಣು ವರ್ಧನ ಅಂಗಾಂಶ ಈ ಅಂತರಗೆಣ್ಣು ವರ್ಧನ ಅಂಗಾಂಶವು ಎಲೆಗಳ ಬುಡಭಾಗ ಎಲ್ಲಿ ಕಂಡು ಬರುತ್ತೆ ಇದು ಎಲೆಗಳ ಒಂದು ಬುಡಭಾಗ ಈ ಎಲೆಗಳು ಚಿಗುರೊಡಿಬೇಕಂದ್ರೆ ಇಲ್ಲಿ ಎಲೆಗಳು ಚಿಗುರೊಡಿಬೇಕಂದ್ರೆ ಈ ಒಂದು ಎಲೆಗಳ ಬುಡಭಾಗದಲ್ಲಿ ಇದು ಕಂಡು ಬರುತ್ತೆ ಎಲ್ಲೆಲ್ಲಿ ಅಂತರಗೆಣ್ಣು ಅಂಗಾಂಶ ಇದೆ ಅಲ್ಲೆಲ್ಲೆಲ್ಲ ಎಲೆಗಳು ಚಿಗುರೊಡೆಯುತ್ತೆ ಅದೇ ಥರ ರೆಂಬೆಗಳ ಕಾಂಡಗಳು ಶಾಖೆ ಒಡೆಯುತ್ತೆ ಕಾಂಡಗಳು ಶಾಖೆ ಒಡೆಯುವ ಭಾಗ ಕಾಂಡ ಎಲ್ಲೆಲ್ಲಿ ಅಂತರಗೆಣ್ಣು ವರ್ಧನಾಂಗಾಂಶ ಇರುತ್ತೆ ಅಲ್ಲೆಲ್ಲಿಂದ ಕಾಂಡಗಳು ಅಥವಾ ರೆಂಬೆಗಳು ಏನಾಗುತ್ತೆ ಹುಟ್ಟುತ್ತೆ ರೆಂಬೆಗಳು ಚಿಗುರೊಡೆಯುತ್ತೆ ಈ ರೀತಿ ರೆಂಬೆಗಳು ಚಿಗುರೊಡೆಯೋ ಭಾಗ ಎಲೆಗಳು ಬುಡಭಾಗದಲ್ಲಿ ಅಂತರಗೆಣ್ಣು ವರ್ಧನ ಅಂಗಾಂಶಗಳು ಕಂಡು ಬರುತ್ತೆ ಅಂತರಗೆಣ್ಣು ವರ್ಧನ ಅಂಗಾಂಶ ಇರೋದ್ರಿಂದ ಆ ಒಂದು ಭಾಗದಲ್ಲಿ ಎಲೆಗಳು ಚಿಗುರೊಡೆಯುತ್ತೆ ಆ ಒಂದು ಭಾಗದಿಂದ ಕಾಂಡ ಏನಾಗುತ್ತೆ ಶಾಖೆ ಒಡೆಯುತ್ತೆ ಅಂದರೆ ಬ್ರಾಂಚಸ್ಗಳು ಹುಟ್ಕೊಳ್ಳುತ್ತೆ ಈ ರೀತಿಯಾಗಿ ವರ್ಧನ ಅಂಗಾಂಶಗಳು ಕಂಡು ಬರ್ತಕ್ಕಂಥ ಆಧಾರದ ಮೇಲೆ ಅವುಗಳನ್ನು ತುದಿ ವರ್ಧನ ಅಂಗಾಂಶ ಅಂತರಗೆಣ್ಣು ವರ್ಧನ ಅಂಗಾಂಶ ಅದೇ ಥರ ಪಾರ್ಶ್ವವರ್ಧನ ಅಂಗಾಂಶ ಎಂದು ವರ್ಗೀಕರಿಸಲಾಗಿದೆ ಈ ವರ್ಧನ ಅಂಗಾಂಶದ ಉತ್ಪತ್ತಿಯಾಗುವ ಕೋಶಗಳು ವರ್ಧನ ಅಂಗಾಂಶದಿಂದ ಉತ್ಪತ್ತಿಯಾಗ್ತಕ್ಕಂತಹ ಕೋಶಗಳು
ಮೊದಲಿಗೆ ವರ್ಧನ ಅಂಗಾಂಶದಂತೆಯೇ ಇದ್ದು ನಂತರವು ಪ್ರೌಢತೆಯನ್ನು ತಲುಪಿದ ನಂತರವು ಕೋಶ ವಿಭಜನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕಳ್ಕೊಳ್ತವೆ. ಕೋಶ ವಿಭಜನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಟ್ಟು ಇತರ ಅಂಗಾಂಶದ ಘಟಕಗಳಾಗಿ ರೂಪಾಂತರಗೊಳ್ತವೆ. ಇತರ ಅಂಗಾಂಶದ ಘಟಕಗಳಾಗಿ ಏನಾಗ್ತವೆ, ಅವುಗಳು ರೂಪಾಂತರಗೊಳ್ತವೆ, ಅಂದರೆ ಶಾಶ್ವತ ಅಂಗಾಂಶಗಳಾಗಿ ಅವುಗಳು ಬದಲಾಗುತ್ತೆ. ಈ ರೀತಿಯಾಗಿ ಎಲ್ಲ ಅಂಗಾಂಶಗಳು ಸಸ್ಯದಲ್ಲಿ ಕಾಣ್ತಕ್ಕಂಥ ಪ್ರತಿಯೊಂದು ಅಂಗಾಂಶಗಳು ಬರೋದೇ ಯಾವುದ್ರಿಂದ ಅಂದರೆ ಆ ವರ್ಧನ ಅಂಗಾಂಶದ ಜೀವಕೋಶಗಳಿಂದಲೇ ಅವು ಮಾರ್ಪಾಟಾದಂತಹ ಜೀವಕೋಶಗಳಾಗಿವೆ, ಅಂಗಾಂಶಗಳಾಗಿವೆ. ಆದ್ದರಿಂದ ವರ್ಧನ ಅಂಗಾಂಶದಿಂದ ಬರ್ತಕ್ಕಂಥ ಉತ್ಪತ್ತಿಯಾದಂಥ ಜೀವಕೋಶಗಳು ರೂಪಾಂತರಗೊಂಡು ಶಾಶ್ವತ ಅಂಗಾಂಶಗಳಾಗಿ ಮಾರ್ಪಡ್ತವೆ. ಅವುಗಳು ಪ್ರೌಢತೆನ ತಲುಪಿದ ನಂತರ ಅವುಗಳ ಆಕಾರ, ರಚನೆ ಮತ್ತು ಕಾರ್ಯದಲ್ಲಿ ಮಾರ್ಪಾಟು ಹೊಂದಿ ಅವು ಶಾಶ್ವತವಾದಂಥ ರೂಪ ಆಕಾರವನ್ನು ಪಡ್ಕೊಳ್ತವೆ. ನೆಕ್ಸ್ಟು, ವರ್ಧನ ಅಂಗಾಂಶವು ಎಲ್ಲೆಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೋ ಅಲ್ಲಲ್ಲಿ ಏನು ಕಾಣಿಸುತ್ತೆ ನಮಗೆ, ಏನು ಇರುತ್ತೆ, ಏನಿದೆ ಅಂತ ಗೊತ್ತಾಗುತ್ತೆ. ವರ್ಧನ ಅಂಗಾಂಶಗಳು ಇರೋದ್ರಿಂದ ಆ ಒಂದು ಭಾಗದಲ್ಲಿ ಏನಾಗುತ್ತೆ, ಬೆಳವಣಿಗೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾಕಪ್ಪ ಅಂದರೆ ನಿರಂತರವಾಗಿ ಕೋಶ ವಿಭಜನೆ ನಡೆಯೋ ಒಂದು ನಡೆಸೋದ್ರಿಂದ ಆ ಒಂದು ವರ್ಧನ ಅಂಗಾಂಶವು ನಿರಂತರವಾಗಿ ಕೋಶ ವಿಭಜನೆಯನ್ನು ನಡೆಸೋದ್ರಿಂದ ಆ ಒಂದು ಭಾಗದಲ್ಲಿ ಬೆಳವಣಿಗೆಯನ್ನು ಕಾಣ್ತೀವಿ. ಇದು ಬೇರಿನ ತುದಿ, ಕಾಂಡದ ತುದಿ, ಅದೇ ರೀತಿ ಅಂತರಗೆಣ್ಣು ಭಾಗದಲ್ಲಿ, ಅದೇ ಥರ ಪಾರ್ಶ್ವಬದೆಯಲ್ಲಿ, ಬೇರು ಮತ್ತು ಕಾಂಡದ ಪಾರ್ಶ್ವಬದೆಯಲ್ಲಿ ಈ ಒಂದು ಅಂಗಾಂಶಗಳು ಕಂಡುಬರುತ್ತೆ. ನಂತರ ಈ ಒಂದು ಅಂಗಾಂಶವು, ವರ್ಧನ ಅಂಗಾಂಶವು ಶಾಶ್ವತ ಅಂಗಾಂಶಗಳಾಗಿ ಮಾರ್ಪಡುತ್ತೆ. ಅದರಿಂದ ಉತ್ಪತ್ತಿಯಾದಂಥ ಜೀವಕೋಶಗಳು ಶಾಶ್ವತ ಅಂಗಾಂಶಗಳಾಗಿ ಮಾರ್ಪಡುತ್ತೆ. ನೆಕ್ಸ್ಟು ಶಾಶ್ವತ ಅಂಗಾಂಶ ನೋಡೋಣ. ಶಾಶ್ವತ ಅಂಗಾಂಶಗಳು, ಶಾಶ್ವತ ಅಂಗಾಂಶಗಳು ಜೀವಕೋಶಗಳು, ಶಾಶ್ವತ ಅಂಗಾಂಶಗಳ ಜೀವಕೋಶಗಳು ಉತ್ಪತ್ತಿ ಆಗೋದೆ ಯಾವುದರಿಂದ, ವರ್ಧನ ಅಂಗಾಂಶಗಳಿಂದ. ಶಾಶ್ವತ ಅಂಗಾಂಶ ಶಾಶ್ವತ ಅಂಗಾಂಶ ಆವಾಗಲೇ ಹೇಳಿದಾಗೆ ಇದು ವರ್ಧನ ಅಂಗಾಂಶದಿಂದಲೇ ಬಂದಂಥ ಅಂಗಾಂಶಗಳಾಗಿರ್ತವೆ. ಇವುಗಳು ವರ್ಧನ ಅಂಗಾಂಶವು ಪ್ರೌಢತೆಯನ್ನು ತಲುಪಿದ ನಂತರ, ಒಂದು ಜೀವಕೋಶಗಳು ಪ್ರೌಢತೆಯನ್ನು ತಲುಪಿದ ನಂತರ ಇವುಗಳು ಒಂದು ನಿರ್ದಿಷ್ಟ ಆಕಾರ, ಗಾತ್ರ ಮತ್ತು ಕಾರ್ಯವನ್ನು ಪಡ್ಕೊಂಡ್ಬಿಟ್ಟು, ಕಾರ್ಯ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೊಂಡ್ಬಿಟ್ಟು ಶಾಶ್ವತ ಅಂಗಾಂಶಗಳಾಗಿ ಮಾರ್ಪಡುತ್ತೆ. ಶಾಶ್ವತ ಅಂಗಾಂಶಗಳು ಅಲ್ಲಿ ನಾವು ಮತ್ತೆ ಮೂರು ಗುಂಪುಗಳಾಗಿ ನೋಡ್ಬೋದು, ಮೂರು ವಿಧಗಳಾಗಿ ನೋಡ್ಬೋದು. ಯಾವುದ್ಯಾವುದಪ್ಪ ಅಂದರೆ ಫೇರಂಕೈಮ ಕೋಲಂಕೈಮ ಫೇರಂಕೈಮ ಕೋಲಂಕೈಮ ಸ್ಕ್ಲೀರಂಕೈಮ ಸ್ಕ್ಲೀರಂಕೈಮ ಫೇರಂಕೈಮ ಕೋಲಂಕೈಮ ಸ್ಕ್ಲೀರಂಕೈಮ ವರ್ಧನ ಅಂಗಾಂಶದಿಂದ ಇವುಗಳು ಬೇರ್ಪಡ್ತಕ್ಕಂಥ ಅಂಗಾಂಶಗಳಾಗಿರೋದ್ರಿಂದ ಆ ಒಂದು ವಿಧಾನಕ್ಕೆ, ಆ ಒಂದು ಪ್ರಕ್ರಿಯೆಗೆ, ವರ್ಧನಾಂಗಾಂಶದಿಂದ ಉತ್ಪತ್ತಿಯಂಥ ಜೀವಕೋಶಗಳು ಶಾಶ್ವತ ಅಂಗಾಂಶಗಳಾಗಿ ರೂಪಾಂತರಗೊಳ್ಳೋ ಒಂದು ಪ್ರಕ್ರಿಯೆಗೆ ವಿಭೇದೀಕರಣ ಅಂತ ಕರೆಯಲಾಗ್ತದೆ. ಏನಂತ ಕರೀತಾರೆ, ವಿಭೇದೀಕರಣ. ವಿಭೇದೀಕರಣ ಅಂದರೆ ವರ್ಧನಾಂಗಾಂಶದಿಂದ ಜೀವಕೋಶಗಳು ಉತ್ಪತ್ತಿಯಂಥ ಜೀವಕೋಶಗಳು ಶಾಶ್ವತವಾದಂತಹ ರಚನೆ, ಆಕಾರ ಮತ್ತು ಗಾತ್ರವನ್ನು ಪಡ್ಕೊಂಡು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೊಳ್ತವೆ. ಇವು ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಟ್ಟು ಬೇರೆ ರೀತಿಯಾದಂಥ ಒಂದು ಲಕ್ಷಣಗಳನ್ನು ಪಡ್ಕೊಳ್ತವೆ. ಈ ಒಂದು ಪ್ರಕ್ರಿಯೆಗೆ ವಿಭೇದೀಕರಣ ಅಂತ ಕರಿತೀವಿ. ಬೇರೆ ಕೋಶಗಳಾಗಿ, ಬೇರೆ ಅಂಗಾಂಶದ ಜೀವಕೋಶಗಳಾಗಿ ಮಾರ್ಪಡುತ್ತವೆ. ಅದಕ್ಕೆ ಶಾಶ್ವತ ವರ್ಧನ ಶಾಶ್ವತ ಅಂಗಾಂಶ ಎಂದು ಕರೆಯಲಾಗ್ತದೆ. ಶಾಶ್ವತ ಅಂಗಾಂಶದಲ್ಲಿ ನಾವು ಮತ್ತೆ ಎರಡು ವಿಧಗಳಾಗಿ ನೋಡ್ಬೋದು. ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ. ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ, ಅವುಗಳಲ್ಲಿ ಕಂಡುಬರ್ತಕ್ಕಂಥ ಜೀವಕೋಶಗಳ ಆಧಾರದ ಮೇಲೆ ಶಾಶ್ವತ ಅಂಗಾಂಶಗಳನ್ನು ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ ಎಂದು ವಿಂಗಡಿಸಲಾಗಿದೆ. ಸರಳ ಶಾಶ್ವತ ಅಂಗಾಂಶದಲ್ಲಿ ತಗೊಂಡಾಗ, ಸರಳ ಶಾಶ್ವತ ಅಂಗಾಂಶದಲ್ಲಿ ನಾವು ಮತ್ತೆ ಮೂರು ಅಂಗಾಂಶಗಳನ್ನು ನೋಡ್ಬೋದು. ಫೇರಂಕೈಮ ಅಂಗಾಂಶ, ಕೋಲಂಕೈಮ ಅಂಗಾಂಶ, ಸ್ಲೀರಂಕೈಮ ಅಂಗಾಂಶ. ಅದರಲ್ಲಿ ಫೇರಂಕೈಮ ಅಂಗಾಂಶದ ಬಗ್ಗೆ ನೋಡೋಣ. ಫೇರಂಕೈಮ ಅಂಗಾಂಶವನ್ನು, ಇದನ್ನು ಜೋಡಣೆ ಅಂಗಾಂಶ ಎಂದು ಸಹ
ಕರೆಯಲಾಗ್ತದೆ. ಫೇರೆನ್ಕೈಮಾವನ್ನು ಜೋಡಣೆ ಅಂಗಾಂಶ ಎಂದು ಕರೆಯಲಾಗ್ತದೆ. ಕಾರಣ, ಇದು ಒಂದು ಸಸ್ಯ ದೇಹದಲ್ಲಿ ಒಂದು ಅಂಗಾಂಶವನ್ನು ಇನ್ನೊಂದು ಅಂಗಾಂಶಕ್ಕೆ ಸೇರಿಸೋ ಕೆಲಸವನ್ನು ಮಾಡುತ್ತೆ. ಅಂದರೆ ಇದು ಅಂಗಾಂಶಗಳ ನಡುವೆ ಈ ಒಂದು ಅಂಗಾಂಶಗಳು ಕಂಡು ಬರುತ್ತೆ. ಯಾವುದು? ಫೇರೆನ್ಕೈಮಾ ವಿವಿಧ ಅಂಗಾಂಶಗಳ ನಡುವೆ ಕಂಡು ಬಂದು ವಿವಿಧ ಅಂಗಾಂಶಗಳನ್ನು ಸೇರಿಸೋ ಕೆಲಸವನ್ನು ಮಾಡುತ್ತೆ, ಜೋಡಿಸೋ ಕೆಲಸವನ್ನು ಮಾಡುತ್ತೆ. ಆದ್ದರಿಂದ ಇದನ್ನು ಜೋಡಣೆ ಅಂಗಾಂಶ ಎಂದು ಸಹ ಕರೆಯಲಾಗ್ತದೆ. ಈ ಒಂದು ಅಂಗಾಂಶವು ಸಸ್ಯದ ಎಲ್ಲ ಭಾಗಗಳಲ್ಲೂ ಕಂಡು ಬರುತ್ತೆ. ಫೇರೆನ್ಕೈಮ ಅಂಗಾಂಶವು ಸಸ್ಯದ ಎಲ್ಲ ಭಾಗಗಳಲ್ಲೂ ಕಂಡು ಬರುತ್ತೆ. ಮತ್ತು ಇದು ಸಸ್ಯದ ಮೃದು ಭಾಗಗಳಲ್ಲಿ, ಹೆಚ್ಚಾಗಿ ಸಸ್ಯದ ಮೃದು ಭಾಗಗಳಲ್ಲಿ ಕಂಡು ಬರುತ್ತೆ. ಮತ್ತು ನಾಳಕೂರ್ಚಗಳ ಮಧ್ಯದಲ್ಲಿ, ವ್ಯಾಸ್ಕ್ಯುಲರ್ ಬಂಡಲ್ಸ್ನ ಮಧ್ಯದಲ್ಲಿ, ಎಕ್ಸೈಲಮ್ ಮತ್ತು ಫ್ಲೋಯಮ್ನ ಮಧ್ಯಭಾಗದಲ್ಲಿ ಇದು ಕಂಡು ಬರುತ್ತೆ. ಅದೇ ಥರ ಎಪಿಡರ್ಮಿಸ್ನ ಕೆಳಭಾಗದಲ್ಲಿ ಫೇರೆನ್ಕೈಮ ಅಂಗಾಂಶವನ್ನು ಕಾಣ್ಬೋದು. ಫೇರೆನ್ಕೈಮ ಅಂಗಾಂಶವನ್ನು ಎಪಿಡರ್ಮಿಸ್ನ ಕೆಳಭಾಗದಲ್ಲಿ, ನಾಳಕೂರ್ಚಗಳ ಮಧ್ಯದಲ್ಲಿ, ನಾಳಕೂರ್ಚಗಳ ಮಧ್ಯದಲ್ಲಿ ಅಂದರೆ ಅಲ್ಲಿ ವಿವಿಧ ಅಂಗಾಂಶಗಳ ಮಧ್ಯದಲ್ಲಿ ಇದು ಕಂಡು ಬಂದು ವಿವಿಧ ಅಂಗಾಂಶಗಳನ್ನು ಸೇರಿಸೋ ಕೆಲಸವನ್ನು ಮಾಡುತ್ತೆ. ಈ ರೀತಿ ಇದು ವಿವಿಧ ಅಂಗಾಂಶಗಳ ಮಧ್ಯೆ ಕಂಡು ಬರೋದ್ರಿಂದ ಇದು ಎಲ್ಲ ಅಂಗಾಂಶಗಳಿಗೂ ಏನನ್ನು ಒದಗಿಸುತ್ತೆ? ಆಧಾರವನ್ನು ಒದಗಿಸುತ್ತೆ. ಸಸ್ಯ ದೇಹಕ್ಕೆ ಆಧಾರವನ್ನು ಒದಗಿಸುತ್ತೆ, ಅಂದರೆ ಅಂಗಾಂಶಗಳಿಗೆ ಆಧಾರವನ್ನು ಒದಗಿಸೋ ಒಂದು ಕೆಲಸವನ್ನು ಮಾಡುತ್ತೆ. ಆ ಒಂದು ಅಂಗಾಂಶಗಳನ್ನು ಜೋಡಿಸೋ ಕೆಲಸವನ್ನು ಮಾಡುತ್ತೆ. ಈ ಒಂದು ಫೇರೆನ್ಕೈಮ ಅಂಗಾಂಶದಲ್ಲಿ ಕಂಡು ಬರ್ತಕ್ಕಂತಹ ಜೀವಕೋಶಗಳು, ಫೇರೆನ್ಕೈಮ ಅಂಗಾಂಶದಲ್ಲಿ ಕಂಡು ಬರ್ತಕ್ಕಂಥ ಜೀವಕೋಶಗಳು ತೆಳುವಾದ ಕೋಶ ಭಿತ್ತಿಯನ್ನು ಹೊಂದಿರುತ್ತೆ. ತೆಳುವಾದ ಕೋಶ ಭಿತ್ತಿಯನ್ನು ಇದು ಫೇರೆನ್ಕೈಮ ಜೀವಕೋಶಗಳು, ಇವುಗಳ ಕೋಶ ಭಿತ್ತಿಯು ತೆಳುವಾಗಿರುತ್ತೆ. ಮತ್ತು ಜೀವಕೋಶಗಳು ಲೂಸಾಗಿ ಅರೇಂಜ್ ಆಗಿರುತ್ತೆ. ಅಂದರೆ ಏನು? ಜೀವಕೋಶಗಳು ಸ್ವಲ್ಪ ಅವುಗಳ ನಡುವೆ ಗ್ಯಾಪ್ ಕಂಡು ಬರುತ್ತೆ. ಜೀವಕೋಶಗಳಷ್ಟು ಒತ್ತೊತ್ತಾಗಿ ಜೋಡಣೆಗೊಂಡಿರೋದಿಲ್ಲ. ಕೋಶ ಭಿತ್ತಿಯು ತೆಳುವಾಗಿದ್ದು ಜೀವಕೋಶಗಳು ಲೂಸಾಗಿ ಅರೇಂಜ್ ಆಗಿರುತ್ತೆ. ಮತ್ತು ಜೀವಕೋಶಗಳು ಜೀವಂತ ಜೀವಕೋಶಗಳಾಗಿರ್ತವೆ. ಎಲ್ಲ ಜೀವಕೋಶಗಳು ಜೀವಂತ ಜೀವಕೋಶಗಳಾಗಿರ್ತವೆ. ಜೀವಕೋಶಗಳು ಸಡಿಲವಾಗಿ ಜೋಡಣೆ ಹೊಂದಿದ್ದು ಕೋಶಗಳ ನಡುವೆ, ಜೀವಕೋಶಗಳು ಸಡಿಲವಾಗಿ ಜೋಡಣೆ ಹೊಂದಿದ್ದು ಕೋಶಗಳ ನಡುವೆ ಅಂತರಕೋಶೀಯ ಅವಕಾಶಗಳು ಕಂಡು ಬರುತ್ತೆ. ಅಂದರೆ ಕೋಶಗಳ ನಡುವೆ ಈ ಥರ ಗ್ಯಾಪು ಕಂಡು ಬರುತ್ತೆ. ಯಾಕಪ್ಪ ಅಂದರೆ ಜೀವಕೋಶಗಳು ಸಡಿಲವಾಗಿ ಜೋಡಣೆಗೊಂಡಿರುತ್ತೆ, ಅದರಿಂದ ಜೀವಕೋಶಗಳ ನಡುವೆ ಖಾಲಿ ಸ್ಥಳ ಕಂಡು ಬರುತ್ತೆ. ಇದನ್ನು ಅಂತರಕೋಶೀಯ ಅವಕಾಶ ಅಂತ ಹೇಳ್ತಾರೆ. ಜೀವಕೋಶಗಳ ನಡುವೆ ಅಂತರಕೋಶೀಯ ಅವಕಾಶಗಳಿದ್ದು ಜೀವಕೋಶಗಳ ಕೋಶ ಭಿತ್ತಿಯು ತೆಳುವಾಗಿರುತ್ತದೆ, ಜೀವಕೋಶಗಳು ಸಡಿಲವಾಗಿ ಜೋಡಣೆಗೊಂಡಿರುತ್ತದೆ. ಇದರ ಕಾರ್ಯ ಆವಾಗಲೇ ಹೇಳಿದ್ದೀನಿ ನಾನು. ಇದರ ಕಾರ್ಯ ಏನಪ್ಪ ಅಂದರೆ ಇದು ಇತರ ಅಂಗಾಂಶಗಳನ್ನು ಜೋಡಿಸೋ ಕೆಲಸವನ್ನು ಮಾಡುತ್ತೆ. ಆದ್ದರಿಂದ ಇದು ಸಸ್ಯ ಅಂಗಾಂಶಗಳಿಗೆ ಆಧಾರವನ್ನು ಒದಗಿಸುತ್ತೆ. ಸಸ್ಯ ಅಂಗಾಂಶಗಳಿಗೆ ಏನನ್ನು ಒದಗಿಸುತ್ತೆ? ಇದು ಆಧಾರವನ್ನು ಒದಗಿಸುತ್ತೆ. ಅದೇ ಥರ ಬೇರುಗಳಲ್ಲಿ ಇದು ಆಹಾರ ಮತ್ತು ನೀರನ್ನು ಸಂಗ್ರಹಿಸೋ ಕೆಲಸವನ್ನು ಮಾಡುತ್ತೆ. ಫೇರೆನ್ಕೈಮ ಅಂಗಾಂಶವು ಬೇರುಗಳಲ್ಲಿ, ಸಸ್ಯದ ಸಾಮಾನ್ಯ ಎಲ್ಲ ಭಾಗಗಳಲ್ಲೂ ಕಂಡು ಬರುತ್ತೆ. ಅದು ಫೇರೆನ್ಕೈಮ ಅಂಗಾಂಶ ಸಸ್ಯದ ಎಲ್ಲ ಭಾಗಗಳಲ್ಲೂ ಕಂಡು ಬಂದು ಇದು ನೀರು ಮತ್ತು ಆಹಾರವನ್ನು ಸಂಗ್ರಹಿಸೋ ಕೆಲಸವನ್ನು ಮಾಡುತ್ತೆ. ಸಸ್ಯದ ಅಂಗಾಂಶಗಳಿಗೆ ಆಧಾರವನ್ನು ಒದಗಿಸುತ್ತೆ. ಆಧಾರವನ್ನು ಒದಗಿಸುತ್ತೆ, ನೀರು ಮತ್ತು ಆಹಾರವನ್ನು ಸಂಗ್ರಹಿಸೋ ಕೆಲಸವನ್ನು ಮಾಡುತ್ತೆ. ನೀರು ಆಹಾರವನ್ನು ಸಂಗ್ರಹಿಸೋ ಕೆಲಸವನ್ನು ಮಾಡುತ್ತೆ, ಸಂಗ್ರಹಿಸುತ್ತದೆ. ನೆಕ್ಸ್ಟು, ಕೆಲವೊಂದು ಸಂದರ್ಭದಲ್ಲಿ ಫೇರೆನ್ಕೈಮ ಜೀವಕೋಶಗಳು ಕ್ಲೋರೋಫಿಲ್ಲನ್ನು ಒಳಗೊಂಡಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಫೇರೆನ್ಕೈಮ ಜೀವಕೋಶಗಳು ಏನನ್ನು ಒಳಗೊಂಡಿರ್ತದೆ? ಕ್ಲೋರೋಫಿಲ್ಲನ್ನು ಒಳಗೊಂಡಿದ್ದು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ನಡೆಸ್ತಕ್ಕಂಥ ಸಾಮರ್ಥ್ಯವನ್ನು ಪಡೆದಿರುತ್ತೆ. ಕ್ಲೋರೋಫಿಲ್ಲನ್ನು ಒಳಗೊಂಡಿದ್ದು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ನಡೆಸುತ್ತೆ. ಅಂಥ ಒಂದು ಫೇರೆನ್ಕೈಮ ಜೀವಕೋಶಗಳಿಗೆ, ಅಂಥ ಒಂದು ಫೇರೆನ್ಕೈಮ ಅಂಗಾಂಶಗಳಿಗೆ ಕ್ಲೋರೆನ್ಕೈಮ ಎಂದು ಕರೆಯಲಾಗ್ತದೆ. ಏನಂತ ಕರೀತಾರೆ? ಕ್ಲೋರೆನ್ಕೈಮ ನಿಮಗೆ ಗೊತ್ತಿದೆ. ಕ್ಲೋರೋಪ್ಲಾಸ್ಟ್ ಅಂದರೆ ಕ್ಲೋರೋಪ್ಲಾಸ್ಟ್ ಇರ್ತಕ್ಕಂತಹ ಫೇರೆನ್ಕೈಮ ಅಂಗಾಂಶವನ್ನು, ಕ್ಲೋರೋಪ್ಲಾಸ್ಟ್ ಹೊಂದಿರತಕ್ಕಂಥ ಫೇರೆನ್ಕೈಮ ಅಂಗಾಂಶವನ್ನು ಕ್ಲೋರೆನ್ಕೈಮ ಎಂದು ಕರೆಯಲಾಗ್ತದೆ. ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ನಡೆಸ್ತಕ್ಕಂಥ ಸಾಮರ್ಥ್ಯವನ್ನು ಪಡೆದಿರುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಕ್ಲೋರೋಪ್ಲಾಸ್ಟ್ ಇರೋದ್ರಿಂದ ಅದು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಮಾಡುತ್ತೆ. ಅಂಥ ಒಂದು ಫೇರೆನ್ಕೈಮ ಅಂಗಾಂಶಕ್ಕೆ ಕ್ಲೋರೆನ್ಕೈಮ ಎಂದು ಕರೆಯಲಾಗ್ತದೆ. ಅದೇ ರೀತಿ
ಜಲಸಸ್ಯಗಳಲ್ಲಿ ಅಂದರೆ ನೀರಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳಲ್ಲಿ ಫೇರೆನ್ಕೈಮ ಅಂಗಾಂಶದಲ್ಲಿ ಗಾಳಿ ಚೀಲಗಳಿರ್ತವೆ. ನೀರಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳ ಫೇರೆನ್ಕೈಮದಲ್ಲಿ ಗಾಳಿ ಚೀಲಗಳಿದ್ದು ಇದು ಸಸ್ಯಗಳು ನೀರಿನಲ್ಲಿ ತೇಲಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಸಸ್ಯಗಳು ನೀರಿನಲ್ಲಿ ತೇಲಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಅಂಥ ಒಂದು ಫೇರೆನ್ಕೈಮ ಅಂಗಾಂಶವನ್ನು ಏರೆನ್ಕೈಮ ಎಂದು ಕರೆಯಲಾಗ್ತದೆ. ಅಂಥ ಒಂದು ಫೇರೆನ್ಕೈಮ ಅಂಗಾಂಶವನ್ನು ಏನಂತ ಕರೆಯಲಾಗ್ತದೆ? ಏರೆನ್ಕೈಮ. ಏರಂಕೈಮ ಗಾಳಿ ಚೀಲ ಇರ್ತಕ್ಕಂತಹ ಫೇರಂಕೈಮ ಅಂಗಾಂಶವನ್ನು ಏರಂಕೈಮ ಎಂದು ಕರೆಯಲಾಗ್ತದೆ. ಇದು ಸಸ್ಯವು ನೀರಿನಲ್ಲಿ ತೇಲಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಸಸ್ಯವು ನೀರಿನಲ್ಲಿ ತೇಲಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಈ ರೀತಿಯಾಗಿ ಫೇರಂಕೈಮ ಅಂಗಾಂಶವು ಸಸ್ಯಕ್ಕೆ ಆಧಾರವನ್ನು ಒದಗಿಸುತ್ತೆ, ನೀರು ಮತ್ತು ಆಹಾರವನ್ನು ಸಂಗ್ರಹಿಸೋ ಕೆಲಸವನ್ನು ಮಾಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ನಡೆಸುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಫೇರಂಕೈಮ ಅಂಗಾಂಶವು ಕ್ಲೋರೋಪ್ಲಾಸ್ಟನ್ನು ಹೊಂದಿದ್ದು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ನಡೆಸುತ್ತೆ. ಅಂಥ ಒಂದು ಫೇರಂಕೈಮಗೆ ಕ್ಲೋರಂಕೈಮ ಅಂತ ಕರಿತೀವಿ. ಜಲಸಸ್ಯಗಳು ನೀರಿನಲ್ಲಿ ತೇಲಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಕಾರಣ ಫೇರಂಕೈಮದಲ್ಲಿ ಗಾಳಿ ಚೀಲಗಳಿದ್ದು ಇದು ನೀರಿನಲ್ಲಿ ತೇಲಲಿಕ್ಕೆ ಸಸ್ಯಗಳು ನೀರಿನಲ್ಲಿ ತೇಲಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಅರ್ಥ ಆಯ್ತಲ್ಲ? ಫೇರಂಕೈಮ ಅಂಗಾಂಶವು ಒಂದೇ ರೀತಿಯಾದಂಥ ಜೀವಕೋಶಗಳನ್ನು ಒಳಗೊಂಡಿದ್ದು ಕೋಶ ಭಿತ್ತಿಯು ತೆಳವಾಗಿರುತ್ತೆ. ಜೀವಕೋಶಗಳು ಸಡಿಲವಾಗಿ ಜೋಡಣೆಗೊಂಡಿರುತ್ತೆ. ಜೀವಕೋಶಗಳ ನಡುವೆ ಅಂತರಕೋಶೀಯ ಅವಕಾಶ ಕಂಡುಬರುತ್ತೆ. ಮತ್ತು ಈ ಅಂಗಾಂಶವು ಸಸ್ಯದ ಎಲ್ಲ ಭಾಗಗಳಲ್ಲೂ ಕಂಡುಬರುತ್ತೆ. ಇದು ಇತರ ಅಂಗಾಂಶಗಳನ್ನು ಜೋಡಿಸೋ ಕೆಲಸವನ್ನು ಮಾಡುತ್ತೆ. ಇದಿಷ್ಟು ಫೇರಂಕೈಮ ಅಂಗಾಂಶದ ಕೆಲಸ. ನೆಕ್ಸ್ಟು ಕೋಲಂಕೈಮ. ಯಾವುದು? ಕೋಲಂಕೈಮ. ಕ್ಲೋರಂಕೈಮನೇ ಬೇರೆ, ಕೋಲಂಕೈಮನೇ ಬೇರೆ. ಕ್ಲೋರೋಪ್ಲಾಸ್ಟ್ ಇರ್ತಕ್ಕಂಥ ಫೇರಂಕೈಮವನ್ನು ಕ್ಲೋರಂಕೈಮ ಎಂದು ಕರೆಯಲಾಗ್ತದೆ. ಈಗ ಕೋಲಂಕೈಮವು ಸಸ್ಯದ ನಮ್ಯತೆಗೆ ಕಾರಣವಾಗುತ್ತೆ. ಕೋಲಂಕೈಮ ಸಸ್ಯದ ನಮ್ಯತೆಗೆ ಅಂದರೆ ಫ್ಲೆಕ್ಸಿಬಿಲಿಟಿಗೆ ಕಾರಣ ಆಗುತ್ತೆ. ಫ್ಲೆಕ್ಸಿಬಲ್ ಅಂದರೆ ನಾವೀಗ ಎಲೆಯನ್ನು ಬಾಗಿಸ್ಬೋದು, ರೆಂಬೆ ಕೊಂಬೆಗಳನ್ನು ಬಾಗಿಸ್ಬೋದು, ಕಾಂಡವನ್ನು ಬಾಗಿಸ್ಬೋದು. ಅವು ಮುರಿಯೋದಿಲ್ಲ, ಬಾಗಿಸಿದ್ರೆ ಏನಾಗಲ್ಲ, ಮುರಿಯೋದಿಲ್ಲ, ಸುಲಭವಾಗಿ ಬಾಗ್ತವೆ. ಈ ರೀತಿ ಸಸ್ಯಗಳ ಎಲೆ ಮತ್ತು ಕಾಂಡಗಳು ಸುಲಭವಾಗಿ ಬಾಗುವಿಕೆಗೆ ಕಾರಣ ಯಾವುದಪ್ಪ ಅಂದರೆ ಕೋಲಂಕೈಮ ಅಂಗಾಂಶ. ಯಾವುದು? ಕೋಲಂಕೈಮ ಅಂಗಾಂಶ. ಇದು ಸಸ್ಯದ ಒಂದು ನಮ್ಯತೆಗೆ, ಫ್ಲೆಕ್ಸಿಬಿಲಿಟಿಗೆ ಇದು ಕಾರಣವಾಗುತ್ತೆ. ಇದು ಸಹ ಸಸ್ಯದ ಎಲ್ಲ ಭಾಗಗಳಲ್ಲೂ, ಎಲೆ ಮತ್ತು ಕಾಂಡ ಮತ್ತು ಇತರ ಭಾಗಗಳಲ್ಲೂ ಇದು ಕಂಡು ಬರುತ್ತೆ. ಯಾವುದು? ಕೋಲಂಕೈಮ ಅಂಗಾಂಶ. ಮತ್ತು ಇದು ಎಪಿಡರ್ಮಿಸ್ನ ಕೆಳಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಂಗಾಂಶವಾಗಿದೆ. ಯಾವುದು? ಕೋಲಂಕೈಮ ಅಂಗಾಂಶ. ಕೋಲಂಕೈಮ ಅಂಗಾಂಶದ ಜೀವಕೋಶಗಳು ಒಂದೇ ರೀತಿಯಾಗಿದ್ದು ಜೀವಕೋಶಗಳು ದಪ್ಪವಾದ ಕೋಶ ಭಿತ್ತಿಯನ್ನು ಹೊಂದಿರುತ್ತೆ. ಜೀವಕೋಶಗಳು ಒತ್ತತ್ತಾಗಿ ಜೋಡಣೆಗೊಂಡು ಜೀವಕೋಶಗಳ ನಡುವೆ ಅಂತರಕೋಶೀಯ ಅವಕಾಶಗಳು ಕಡಿಮೆ ಇರುತ್ತೆ. ಇವುಗಳು ಸ್ವಲ್ಪ ಒತ್ತೊತ್ತಾಗಿ ಜೋಡಣೆಗೊಂಡಿರುತ್ತೆ. ಜೀವಕೋಶಗಳು ಒತ್ತೊತ್ತಾಗಿ ಜೋಡಣೆಗೊಂಡು ಜೀವಕೋಶಗಳ ನಡುವೆ ಖಾಲಿ ಸ್ಥಳ, ಚಿಕ್ಕ ಖಾಲಿ ಸ್ಥಳ ಕಂಡುಬರುತ್ತೆ. ಅಂದರೆ ಅಂತರಕೋಶೀಯ ಅವಕಾಶ ಚಿಕ್ಕದಾಗಿರುತ್ತೆ. ಜೀವಕೋಶಗಳ ನಡುವೆ ಖಾಲಿ ಸ್ಥಳ ಚಿಕ್ಕದಾಗಿರುತ್ತೆ. ಅದರಿಂದ ಜೀವಕೋಶಗಳು ಒತ್ತತ್ತಾಗಿ ಜೋಡಣೆಗೊಂಡಿದ್ದು ಅಂತರಕೋಶೀಯ ಅವಕಾಶ ಚಿಕ್ಕದಾಗಿರುತ್ತೆ. ಕೋಶ ಭಿತ್ತಿಯು ದಪ್ಪವಾಗಿರುತ್ತೆ. ಎರಡು ಜೀವಕೋಶಗಳು ಅಂದರೆ ಜೀವಕೋಶಗಳು ಪರಸ್ಪರ ಸೇರ್ತಕ್ಕಂಥ ಜಾಗದಲ್ಲಿ ಕೋಶ ಭಿತ್ತಿಯು ದಪ್ಪವಾಗಿರುತ್ತೆ. ಕಾರಣ ಇದು ಸೆಲ್ಯುಲೋಸ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಕೋಶ ಭಿತ್ತಿಯು ದಪ್ಪವಾಗಿರುತ್ತೆ. ಜೀವಕೋಶಗಳು ಒತ್ತೊತ್ತಾಗಿ ಜೋಡಣೆಗೊಂಡಿರುತ್ತೆ. ಅಂತರಕೋಶ ಅವಕಾಶ ಚಿಕ್ಕದಾಗಿರುತ್ತೆ. ಕೋಶ ಭಿತ್ತಿಯು ಸೆಲ್ಯುಲೋಸ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಇದು ಯಾವುದಪ್ಪ ಅಂದರೆ ಕೋಲಂಕೈಮಾಂಗಾಂಶದ ಜೀವಕೋಶಗಳು. ಈ ಒಂದು ಜೀವಕೋಶಗಳು ಸಸ್ಯದ ಎಲ್ಲ ಭಾಗಗಳಲ್ಲೂ ಕಂಡುಬರುತ್ತೆ. ಇವುಗಳು ಎಲೆ ಮತ್ತು ಕಾಂಡದ ಸುಲಭವಾಗಿ ಬಾಗುವಿಕೆಗೆ ಕಾರಣ ಆಗಿದೆ. ಅವುಗಳು ಮುರಿಯದ ಹಾಗೆ ಅವುಗಳಿಗೆ ರಕ್ಷಣೆಯನ್ನು ಕೊಡುತ್ತೆ. ಅವುಗಳ ಸುಲಭ ಬಾಗುವಿಕೆಗೆ ಸಹಾಯವನ್ನು ಮಾಡುತ್ತೆ. ಯಾವುದು? ಕೋಲಂಕೈಮ. ಈಗ ನೆಕ್ಸ್ಟು ಸ್ಕ್ಲೀರಂಕೈಮ ನೋಡೋಣ. ಯಾವುದು? ಸ್ಕ್ಲೀರಂಕೈಮ.
ಶ್ರೀರಂಕೈಮ ಇದು ಒಂದು ಸರಳ ಶಾಶ್ವತ ಅಂಗಾಂಶವಾಗಿದ್ದು ಇದು ಸಹ ಸಸ್ಯಕ್ಕೆ ಆಧಾರವನ್ನು ಕೊಡುತ್ತೆ. ಇದು ಸಸ್ಯಕ್ಕೆ ಆಧಾರ ಮತ್ತು ದೃಢತೆಯನ್ನು ಕೊಡುತ್ತೆ. ಸಸ್ಯಗಳಿಗೆ ಒಂದು ರೀತಿ ಸ್ಟಿಫ್ನೆಸ್ ಅನ್ನು ಕೊಡುತ್ತೆ. ಅದು ಸ್ಕ್ಲೀರಂಕೈಮ ಅಂಗಾಂಶ. ಇದು ದೃಢ ಮತ್ತು ಗಡಸುತನವನ್ನು ಕೊಡುತ್ತೆ. ಸಸ್ಯಕ್ಕೆ ದೃಢ ಸಸ್ಯವನ್ನು ದೃಢ ಮತ್ತು ಗಡಸಾಗಿ ಮಾಡಲಿಕ್ಕೆ ಕಾರಣ ಆಗಿದೆ. ಅದು ಸ್ಕ್ಲೀರಂಕೈಮ ಅಂಗಾಂಶ. ಇದು ನಿರ್ಜೀವ ಜೀವಕೋಶಗಳಾಗಿದೆ. ಇಲ್ಲಿ ಫೇರಂಕೈಮ ಮತ್ತು ಕೋಲಂಕೈಮವು ಸಜೀವ ಜೀವಕೋಶಗಳಾಗಿದ್ದರೆ ಇಲ್ಲಿ ಸ್ಕ್ಲೀರಂಕೈಮ ಅಂಗಾಂಶದಲ್ಲಿ ಕಂಡುಬರ್ತಕ್ಕಂಥ ಜೀವಕೋಶಗಳು ನಿರ್ಜೀವ ಜೀವಕೋಶಗಳಾಗಿರುತ್ತೆ. ಜೀವಕೋಶಗಳು ನಿರ್ಜೀವ ಆಗಿರುತ್ತೆ. ಅದೇ ಥರ ಕೋಶ ಭಿತ್ತಿಯು ತುಂಬ ದಪ್ಪವಾಗಿರುತ್ತೆ. ಕೋಶ ಭಿತ್ತಿಯು ಇವುಗಳ ಜೀವಕೋಶಗಳು ತೆಳುವಾಗಿದ್ದು ಮತ್ತು ಕೋಶ ಭಿತ್ತಿಯು ತುಂಬ ದಪ್ಪವಾಗಿರುತ್ತೆ. ಎಷ್ಟು ದಪ್ಪ ಆಗಿರುತ್ತಪ್ಪ ಅಂದರೆ ಆ ಕೋಶದ ಒಳಗಡೆ ಖಾಲಿ ಸ್ಥಳ ಕಂಡು ಬರೋದಿಲ್ಲ. ಕೋಶದ ಒಳಗಡೆ ಕೋಶಾವಕಾಶ ಕಂಡು ಬರೋದಿಲ್ಲ. ಅಷ್ಟು ಕೋಶ ಭಿತ್ತಿ ಅಷ್ಟು ದಪ್ಪವಾಗಿರುತ್ತೆ. ಇದು ಲಿಗ್ನಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಇದು ಲಿಗ್ನಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿದ್ದು ಕೋಶ ಭಿತ್ತಿಯು ತುಂಬಾ ತೆಳುವಾಗಿರುತ್ತೆ. ಜೀವಕೋಶಗಳು ನಿರ್ಜೀವ ಜೀವಕೋಶಗಳಾಗಿರ್ತವೆ. ಈ ಅಂಗಾಂಶವು ಕಾಂಡದ ನಾಳಕುರ್ಚಗಳ ಸುತ್ತ ಮತ್ತು ಎಲೆಗಳ ನಾರುಗಳಲ್ಲಿ ಮತ್ತು ಬೀಜ ಮತ್ತು ಕಾಯಿಯ ಹೊರ ಕವಚದಲ್ಲಿ ಗಟ್ಟಿಯಾದ ಕವಚಗಳಲ್ಲಿ ಈ ಒಂದು ಅಂಗಾಂಶ ಕಂಡುಬರುತ್ತೆ. ಅದು ಸ್ಕ್ಲೀರಂಕೈಮ ಅಂಗಾಂಶ. ಇದು ನಾಳಕೂರ್ಚಗಳ ಮಧ್ಯದಲ್ಲಿ, ನಾಳಕೂರ್ಚ ಅಂದರೆ ವ್ಯಾಸ್ಕ್ಯುಲರ್ ಬಂಡಲ್ನ ಮಿಡ್ಲಲ್ಲಿ, ಫ್ಲೋಯಮ್ ಮತ್ತು ಜೈಲಮ್ನ ಮಧ್ಯಭಾಗದಲ್ಲಿ ಇದು ಕಂಡುಬರುತ್ತೆ. ಅದೇ ರೀತಿ ಕಾಯಿ ಮತ್ತು ಬೀಜಗಳ ಗಟ್ಟಿ ಕವಚಗಳಲ್ಲಿ ಈ ಒಂದು ಅಂಗಾಂಶ ಕಂಡುಬರುತ್ತೆ. ನೀವು ತೆಂಗಿನಕಾಯಿ ಸಿಪ್ಪೆ ನೋಡಿರ್ಬೋದು, ಗಟ್ಟಿ ಇರುತ್ತೆ, ತುಂಬಾ ಗಟ್ಟಿ ಇರುತ್ತೆ. ಯಾಕೆಪ್ಪ ಅಂದರೆ ಇದು ಸ್ಕ್ಲೀರಂಕೈಮ ಎಂಬ ಅಂಗಾಂಶದಿಂದ ಮಾಡಲ್ಪಟ್ಟಿರೋದ್ರಿಂದ ಆ ಒಂದು ತೆಂಗಿನಕಾಯಿ ಸಿಪ್ಪೆ ತುಂಬಾ ಗಟ್ಟಿಯಾಗಿರುತ್ತೆ. ಈ ಥರ ಬೀಜ ಮತ್ತು ಕಾಯಿಯ ಗಟ್ಟಿ ಕವಚಗಳಲ್ಲಿ ಈ ಒಂದು ಅಂಗಾಂಶ ಕಂಡುಬರುತ್ತೆ. ಅದು ಸ್ಕ್ಲೀರಂಕೈಮ ಅಂಗಾಂಶ. ಇದು ಸಸ್ಯಕ್ಕೆ ದೃಢತೆಯನ್ನು ಮತ್ತು ಗಡಸುತನವನ್ನು ಕೊಡುತ್ತೆ. ಇದು ನಾಳಕುರ್ಚಗಳ ಮಧ್ಯಭಾಗದಲ್ಲಿ ಮತ್ತು ಎಲೆಗಳ ನಾರುಗಳಲ್ಲಿ ಮತ್ತು ಕಾಯಿ ಮತ್ತು ಬೀಜಗಳ ಗಟ್ಟಿ ಕವಚಗಳಲ್ಲಿ ಈ ಅಂಗಾಂಶ ಕಂಡುಬರುತ್ತದೆ. ಈ ಅಂಗಾಂಶದ ಜೀವಕೋಶಗಳು ನೀಳವಾಗಿದ್ದು ದಪ್ಪವಾದ ಕೋಶ ಭಿತ್ತಿಯನ್ನು ಹೊಂದಿರುತ್ತೆ. ಇದು ಲಿಗ್ನಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಕೋಶ ಭಿತ್ತಿಯು ಲಿಗ್ನಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಇಷ್ಟು ಯಾವುದು? ಫೇರಂಕೈಮ, ಕೋಲಂಕೈಮ ಮತ್ತು ಸ್ಕ್ಲೀರಂಕೈಮ. ಇವು ಮೂರು ಸರಳ ಶಾಶ್ವತ ಅಂಗಾಂಶಗಳಾಗಿವೆ. ಇವು ಸಸ್ಯಕ್ಕೆ ಫೇರಂಕೈಮ ಅಂಗಾಂಶವು ಸಸ್ಯಕ್ಕೆ ಆಧಾರವನ್ನು ಒದಗಿಸುತ್ತೆ. ಅಂದರೆ ಜೋಡಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಇತರ ಅಂಗಾಂಶಗಳನ್ನು ಜೋಡಿಸೋ ಕೆಲಸವನ್ನು ಮಾಡುತ್ತೆ. ಇತರ ಅಂಗಾಂಶಗಳ ಮಧ್ಯದಲ್ಲಿ ಇದು ಕಂಡುಬಂದು ಆ ಒಂದು ಅಂಗಾಂಶಗಳನ್ನು ಜೋಡಿಸೋ ಕೆಲಸವನ್ನು ಮಾಡುತ್ತೆ. ಅದರಿಂದ ಇದು ಇತರ ಅಂಗಾಂಶಗಳಿಗೆ ಆಧಾರವನ್ನು ಒದಗಿಸೋ ಕೆಲಸವನ್ನು ಮಾಡುತ್ತೆ. ಇದು ಸಸ್ಯದ ಎಲ್ಲ ಭಾಗಗಳಲ್ಲೂ ಕಂಡುಬರುತ್ತೆ. ಹೆಚ್ಚಾಗಿ ಸಸ್ಯದ ಎಲ್ಲ ಮೃದು ಭಾಗಗಳಲ್ಲಿ ಈ ಅಂಗಾಂಶ ಕಂಡುಬರುತ್ತೆ. ಮತ್ತು ಕೋಲಂಕೈಮ, ಇದು ಸಸ್ಯಗಳ ಒಂದು ಸುಲಭ ಬಾಗುವಿಕೆಗೆ ಕಾರಣ ಆಗುತ್ತೆ. ಸ್ಕ್ಲೀರಂಕೈಮ ಅಂಗಾಂಶ ಸಸ್ಯಕ್ಕೆ ಆಧಾರವನ್ನು ಮತ್ತು ದೃಢತೆ ಮತ್ತು ಗಡಸುತನವನ್ನು ಕೊಡುತ್ತೆ. ಎಲ್ಲ ಬೀಜ ಕಾಯಿಯ ಗಟ್ಟಿ ಕವಚಗಳಲ್ಲಿ ಈ ಅಂಗಾಂಶ ಕಂಡುಬಂದು ಇದು ನಿರ್ಜೀವ ಜೀವಕೋಶವಾಗಿರುತ್ತೆ. ಅದಾಗಿರುತ್ತೆ ಸ್ಕ್ಲೀರಂಕೈಮ. ಅಲ್ಲಿ ಕಂಡುಬರ್ತಕ್ಕಂಥ ಜೀವಕೋಶಗಳು ನಿರ್ಜೀವ ಜೀವಕೋಶಗಳಾಗಿರ್ತವೆ. ಇದಿಷ್ಟು ಸರಳ ಶಾಶ್ವತ ಅಂಗಾಂಶದ ಜೀವಕೋಶಗಳು, ಸರಳ ಶಾಶ್ವತ ಅಂಗಾಂಶದ ವಿಧಗಳು, ಫೇರಂಕೈಮ, ಕೋಲಂಕೈಮ, ಸ್ಕ್ಲೀರಂಕೈಮ. ಅರ್ಥ ಆಯ್ತಲ್ವಾ? ನಾವು ಈ ಒಂದು ಪೀರಿಯಡಲ್ಲಿ ಏನೇನು ಕಲ್ತವಪ್ಪ ಅಂದರೆ ವರ್ಧನಾಂಗಾಂಶ ಅಂದ್ರೇನು, ಮತ್ತು ವರ್ಧನಾಂಗಾಂಶ ಎಲ್ಲೆಲ್ಲಿ ಕಂಡುಬರುತ್ತೆ, ಮತ್ತು ಶಾಶ್ವತ ಅಂಗಾಂಶ ಅಂದ್ರೇನು. ಶಾಶ್ವತ ಅಂಗಾಂಶ ಅಂದರೆ ವರ್ಧನಾಂಗಾಂಶವು ರೂಪಾಂತರಗೊಳ್ಳುತ್ತೆ. ವರ್ಧನಾಂಗಾಂಶವು ಪ್ರೌಢತೆಯನ್ನು ತಲುಪಿದ ನಂತರ, ವರ್ಧನಾಂಗಾಂಶದಿಂದ ಉತ್ಪತ್ತಿಯಾದಂಥ ಜೀವಕೋಶಗಳು ಪ್ರೌಢತೆಯನ್ನು ತಲುಪಿದ ನಂತರ ಅವು ಶಾಶ್ವತವಾದಂಥ ರೂಪ ಗಾತ್ರವನ್ನು ಪಡ್ಕೊಂಡ್ಬಿಟ್ಟು ಇತರ ಅಂಗಾಂಶದ ಘಟಕಗಳಾಗಿ ಮಾರ್ಪಡುತ್ತೆ. ಅದನ್ನು ಶಾಶ್ವತ ಅಂಗಾಂಶ ಎಂದು ಕರೆಯಲಾಗ್ತದೆ. ಶಾಶ್ವತ ಅಂಗಾಂಶದಲ್ಲಿ ಮತ್ತೆ ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ, ಸರಳ ಶಾಶ್ವತ ಅಂಗಾಂಶದಲ್ಲಿ ಫೇರಂಕೈಮ, ಕೋಲಂಕೈಮ, ಸ್ಕ್ಲೀರಂಕೈಮ. ಅರ್ಥ ಆಯ್ತಲ್ವಾ? ಈ ರೀತಿ ಸರಳ ಶಾಶ್ವತ ಅಂಗಾಂಶದವರೆಗೂ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಂಕೀರ್ಣ ಶಾಶ್ವತ ಅಂಗಾಂಶ, ಎಪಿಡರ್ಮಿಸ್ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶದ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.